ಹಲೋ ಹಲೋ ಅಹೋರಾತ್ರ ಅವರ ಏನಪ್ಪ ಫೋನ್ ಮಾಡಿದ್ದು ಹೇಳ ಸರ್ ನಮಸ್ಕಾರ ಹೇಳ ಹಲೋ ಸರ್ ನಾನು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ ಇಲ್ಲ ನಮಸ್ತೆ ಗೆಳೆಯರೆ ಚೆನ್ನಾಗಿದ್ದೀರಾ ಸರ್ ಇಲ್ವೋ ನಿಮ್ ಹತ್ರ ಒಂದ್ಸಲಿ ಲಾಸ್ಟ್ ಟೈಮ್ ಮಾತಾಡಿದ್ದೆ ಚೆನ್ನಾಗಿದ್ದೀರಾ ಸರ್ ಟೈಮ್ ಪಾಸ್ ಯಾಕೆ ಸರ್ ಸರ್ ಇಲ್ಲ ಇಲ್ಲ ಎರಡೇ ಎರಡು ನಿಮಿಷ ಜಸ್ಟ್ ಟೂ ಮಿನಿಟ್ಸ್ ಅಷ್ಟೇ ಟೈಮ್ ಪಾಸ್ ಎಲ್ಲ ಏನಿಲ್ಲ ಸರ್ ನಿಮ್ ಜೊತೆ ಟೈಮ್ ಪಾಸ್ ಮಾಡಕ್ ಆಗತ್ತ ಸರ್ ಹೋಗಿ ಆ ಟೈಮ್ ಪಾಸ್ ಆಗಿರಲ್ಲ ಸರ್ ಅದು ಅದ್ರಲ್ಲಿ ಏನೋ ತಿಳ್ಕೊಳ್ಳೋದಿರತ್ತೆ ಎರಡ್ ನಿಮಿಷ ಮಾತಾಡಿದ್ರೆ ಸಾಕು ಸರ್ ನಂದು ಏನಂದ್ರೆ ಆಕ್ಚುಲಿ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಾ ಇದೀರಾ ತುಂಬಾ ಚೆನ್ನಾಗಿದೆ ಬರ್ತಾ ಇದೆ ನನ್ಗೆ ಒಂದೇ ಒಂದ್ ಡೌಟ್ ಏನಂದ್ರೆ ಹಲೋ ಸರ್ ನೀವು ಇಲ್ಲಿ ಬ್ಯಾಂಗ್ಳೂರೆಲ್ಲ ಓಡಾಡಿದ್ದೀರಾ ಸರ್ ಇಲ್ಲ ಓಡಾಡಿದೀರಾ ಎಲ್ಲ ಓಡಾಡಿಲ್ಲ ಬ್ಯಾಂಗ್ಳೂರಲ್ಲಿ 0.00100001% ಓಡಾಡಿದೀನಿ ಈ ತರ ಹೇಳ್ಬಿಟ್ರೆ ನಾನು ಯಾವ ತರ ಅರ್ಥ ಮಾಡ್ಕೋಬೇಕು ಯಾಕೋ ಇಲ್ಲ ಮನೇಲಿ ಓಡಾಡಿದ್ಯಾ ನೀನು ನಮ್ ಮನೇಲೆಲ್ಲ ಓಡಾಡಿದೀನಿ ಸರ್ ಹೌದಾ ಹಾಗಾದ್ರೆ ನಾನು ನಮ್ ಮನೇಲಿ 0.00001% ಕೂಡ ಓಡಾಡಿಲ್ಲ ನಮ್ ಮನೇಲಿ ಓಡಾಡಿಲ್ವಾ ನಮ್ ಮನೇಲೆ ನಾನು ಓಡಾಡಿಲ್ಲ ಯಾಕಂದ್ರೆ ನಮ್ ಮನೇಲಿ ಎಷ್ಟು ಇರುವೆ ಗೂಡುಗಳಿದೆಯೋ ಆ ಇರುವೆ ಗೂಡುಗಳಲ್ಲಿ ಎಷ್ಟು ಚೇಂಬರ್ ಇದೆಯೋ ನಂಗೆ ಗೊತ್ತಿಲ್ಲ ನಮ್ ಮನೇಲಿ ಅಡಿಗೆ ಮನೇಲಿ ಯಾವ್ಯಾವ ಡಬ್ಬಾದಲ್ಲಿ ಏನ್ ಪದಾರ್ಥ ಇದೆಯೋ ಅದ್ ನನಗೆ ಗೊತ್ತಿಲ್ಲ ನಮ್ ಮನೇಲಿ ಯಾರ್ಯಾರು ಅಲ್ಮರದಲ್ಲಿ ಏನ್ ಅಡಗಿಟ್ಟಿದೆಯೋ ಅದ್ ನನಗೆ ಗೊತ್ತಿಲ್ಲ ನಮ್ ಮನೆಯಲ್ಲಿ ಎಷ್ಟೆಷ್ಟು ಧೂಳು ಕಣಗಳು ಬಿದ್ದಿದೆಯೋ ನಂಗೆ ಗೊತ್ತಿಲ್ಲ ಸರ್ ಈ ತರ ಎಲ್ಲ ಯೋಚನೆ ಮಾಡ್ಬೋದಾ ಮನೇಲಿ ಓಡಾಡೋದು ಅನ್ಕೊಂಡೆ ಸರ್ ಹೋಗ್ಲಿ ಬಿಡಿ ಸರ್ ಇವಾಗ ಏನ್ ಹೇಳ್ಬೇಕಾಗಿತ್ತು ಅಂದ್ರೆ ಸರ್ ಇದೆಲ್ಲ ಎಲ್ಲಿಂದ ಬರುತ್ತೆ ಸರ್ ನಿಮ್ಗೆ ಕತ್ತೆ ಕಾಯೋದ್ರಿಂದ ನಾನು ಚಿಕ್ಕ ವಯಸ್ಸಿನಲ್ಲಿ ಕತ್ತೆ ಕಾಯ್ತಾ ಇದೀನಿ ಅಲ್ಲ ಅಲ್ಲ ಸರ್ ಕರೆಕ್ಟ್ ಸರ್ ಕತ್ತೆ ಕಾಯ್ಬೋದು ಬಟ್ ನಾನು ಹೇಳೋದೇನಂದ್ರೆ ಇಷ್ಟು ಜ್ಞಾನ ಕತ್ತೆ ಕಾಯೋರ್ಗೆ ಹೆಂಗ್ ಬರುತ್ತೆ ಅಂತ ಸರ್ ಕಾಯಿ ಗೊತ್ತಾಗುತ್ತೆ ನಿಮ್ಗೆ ಇಲ್ಲ ನಿಜವಾಗ್ಲು ಯಾಕೆ ಗೊತ್ತಾ ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ ನಮ್ಗೆ ವಿಚಾರಗಳಿದೆ ಏನಂದ್ರೆ ತಾತ ಯಾವಾಗ್ಲೂ ಬೈಯೋರು ಕತ್ತೆ ಕಾಯೋಗ ಕತ್ತೆ ಅಂತ ಅದಕ್ಕೆ ಏನೋ ಇದೆ ಇದ್ರಲ್ಲಿ ಅಂತ ಕತ್ತೆ ಕಾಯ್ತಿದ್ದೆ ಅವಾಗ ಗೊತ್ತಾಯ್ತು ಕತ್ತೆ ಎಷ್ಟು ಆಲೋಚನೆ ಮಾಡಿ ಕರೆಕ್ಟ್ ಆಗಿ ಕತ್ತೆಗಳಿಂದನೆ ಓಡಾಡಕ್ ಶುರು ಮಾಡಿದೆ ಕತ್ತೆ ಮರಿಗಳು ಎಷ್ಟು ಚಂದ ಕತ್ತೆ ಎಷ್ಟು ಕಷ್ಟ ಬಂದ್ರು ನಗನಗುತ್ತಾ ಸಹಿಸುತ್ತೆ ಕತ್ತೆ ಓಡಕ್ಕಾದ್ರೂ ಓಡೋದಿಲ್ಲ ತಪ್ಪಿಸ್ಕೊಳಕ್ಕಾದ್ರೂ ತಪ್ಪಿಸ್ಕೊಳ್ಳೋದಿಲ್ಲ ಇನ್ನೊಬ್ರು ತಿಂದು ಅದ್ರ ಮೂತಿಗೆ ಹಚ್ಚಿದ್ರು ಅದು ಒಂದು ಸ್ಥಳ ನಾನಲ್ಲ ಅಂತ ಹೇಳಲ್ಲ ಕತ್ತೆ ತುಂಬಾ ಇದ್ದಂಗಿದ್ರೆ ಇಟ್ಟಂಗಿದ್ರೆ ಅಂತ ಬದುಕತ್ತೆ ಅದಕ್ಕೆ ವಾಸುದೇವ ಕತ್ತೆ ಕಾಲಿಡ್ದ ಹಾಗಾಗಿ ಕತ್ತೆಯಿಂದ ನನಗೆ ತುಂಬಾ ರಹಸ್ಯಗಳು ಗೊತ್ತಾಯ್ತು ಅದಕ್ಕೆ ನೀನು ಕತ್ತೆ ಕಾಯಿ ಖಂಡಿತ ಸರ್ ಕಾಯೋಣ ಬಟ್ ಕಾಯ್ತೀನಿ ಬಟ್ ನನ್ಗೆ ಒಂದೇ ಒಂದ್ ಏನಂದ್ರೆ ಸರ್ ನಿಮ್ಗೆ ಈ ಬುದ್ಧಿ ಹೆಂಗ್ ಬಂತು ಸರ್ ಅಲ್ಲ ಸರ್ ಅದು ಓಕೆ ಸರ್ ಅದು ಓಕೆ ಬಟ್ ಏನಂದ್ರೆ ನೀವ್ ಹೇಳದ್ರಲ್ಲ ಒಂದೇ ಒಂದ್ ವಿಡಿಯೋದಲ್ಲಿ ನೋಡಿದೆ ನಾನು ಎಲ್ಲಾರ್ನು ಕ್ಷಮಿಸ್ತಾ ಹೋಗ್ಬೇಕು ಎಲ್ಲಾರ್ನು ನಾವ್ ಇದ್ ಮಾಡ್ತಾ ಹೋಗ್ಬೇಕು ಅಂತ ಹೇಳಿದ್ರಲ್ಲ ಈ ಮನಸ್ಥಿತಿ ಹೆಂಗ್ ಬರುತ್ತೆ ಹೇಳಿ ಸರ್ ಪಾಪ ಅದ್ರ ಮೇಲೆ ಬಟ್ಟೆಗಳು ಹೊರೆ ಹೊರಿಸ್ತಾರೆ ಕಟ್ಟಿಗೆಗಳು ಹೊರಿಸ್ತಾರೆ ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ ಉಚ್ಚಂಗಿ ಎಲ್ಲ ಬಂದು ದೇವಸ್ಥಾನಕ್ಕೆ ಹೋಗಿ ಉಚ್ಚಂಗಿ ಬೆಟ್ಟಕ್ಕೆ ಹೋಗಿ ಗೊತ್ತಾಗತ್ತೆ ರಕ್ತ ಸುರಿತಾ ಇರುತ್ತೆ ಆದ್ರೂ ಅದು ಹೊಡಿತಾ ಇರ್ತಾರೆ ಅದ್ರ ಮೇಲೆ ಹತ್ತು ಹತ್ತು ಅಂತ ಇರ್ತಾರೆ ಆದ್ರೂ ಅದು ಏನು ಬೇಸರ ಮಾಡ್ಕೊಳ್ಳದೆ ಹೋಗ್ತಾ ಇರ್ತಲ್ಲ ಅಲ್ಲಿಂದ ಗೊತ್ತಾಗೋಯ್ತು ಅಂದ್ರೆ ಅಲ್ಲಿಂದ ನಿಮ್ಗೆ ಇನ್ಸ್ಪಿರೇಷನ್ ಎಲ್ಲಾನು ಇದೇ ತರ ಅಂತ ಹೌದು ಎಲ್ಲರೂ ಆತರ ಇರಲ್ವಲ್ಲ ಸರ್ ಇವಾಗ ನಮ್ಗೆ ಇವಾಗ ನಮ್ ಮೋಸ ಮಾಡ್ಬೇಕು ಅಂತಾನೆ ಇರ್ತಾರೆ ಒಂದು ಗೊತ್ತಾ ನಿಮಗೆ ಪ್ರಾಣಿಗಳಲ್ಲಿ ಅತ್ಯಂತ ಡೇಂಜರಸ್ ಶಾಟ್ ಅಂದ್ರೆ ಕತ್ತೆದು ಕತ್ತೆ ಏನಂದ್ರೆ ಇಂಗಾಲಲ್ಲಿ ಒದ್ದಿದೆ ಅಂದ್ರೆ ಜಿರಾಫೆ ಕೂಡ ಸತ್ತೋಗುತ್ತಂತೆ ಅಂದ್ರೆ ಕತ್ತೆ ಕಾಲಲ್ಲಿ ಅಷ್ಟು ಶಕ್ತಿ ಇರುತ್ತೆ ಆದ್ರೂ ಅದು ಒದಿಯೋದಿಲ್ಲ ನೋಡು ಅದ್ರ ಹಿಂದೆನೆ ಅದ್ರ ಮಾಲೀಕ ಹೋಗ್ತಾ ಇರ್ತಾನೆ ಅವನು ಒದಿಯೋದಿಲ್ಲ ಅಂದ್ರೆ ತನ್ನ ಶಕ್ತಿಯ ಅರಿವಿದ್ರೂ ಅದನ್ನ ಉಪಯೋಗ ಪಡಿಸ್ಕೊಳ್ಳೋದಿಲ್ಲ ಅದು ಹಾಗಾಗಿ ಕತ್ತೆ ಒಂದು ನಿಜವಾಗ್ಲೂ ಜ್ಞಾನದ ಟೀಚರ್ ಅದು ಶ್ರೇಷ್ಠ ಪ್ರಾಣಿ ಹೌದು ಅದ್ರ ಮರಿ ಚಂದ ಅದ್ರ ಹಾಲ್ ಚಂದ ಚುರುಕಿರುತ್ ಗೊತ್ತಾ ನಿಂಗೆ ಕತ್ತೆ ಹಾಲ್ ಕೊಡ್ತಾರೆ ಕತ್ತೆ ಹಾಲ್ ತುಂಬಾ ಕಾಸ್ಟ್ಲಿ ಸರ್ ಅದು ಅದಕ್ಕೆ ಸ್ವಲ್ಪ ಕುಡಿ ನೀನು ನಿನಗೆ ಪೆದ್ದುತನ ಹೋಗುತ್ತೆ ಚುರುಕಾಗ್ತೀಯ
ನಾನು ಮಾತಾಡ್ತಿರೋದು ಕೇಳಿದ್ ನನ್ ಪೆದ್ದ ತರ ಕಂಡು ಕೇಳಿಸ್ತಿದ್ಯ ನಿಮ್ಗೆ ವಾಯ್ಸ್? ಇಲ್ಲ, ಕತ್ತೆ ಹಾಲು ಕುಡಿದ್ರೆ ನೀನು ಇಂಟೆಲಿಜೆಂಟ್ ಅಂತ ಹೇಳ್ತಾರೆ. ಸರ್ ಆಯ್ತು, ಹೋಗ್ಲಿ ಅದಿರ್ಲಿ. ಯಾಕೋ ಮುರಿತಾ ಇದೀಯಾ? ಯಾಕೋ ಕೋಪ ಬರ್ತಾ ಇದೀಯಾ? ಇಲ್ಲ ಸರ್, ನಿಮ್ ನೋಡಿ ಇವತ್ತು ನಿನ್ ಕೋಪ ತರಿಸ್ಬಿಡೋಣ. ಇವತ್ತು ನಿನ್ ಕೋಪ ತರಿಸೋಣ. ಚಾನ್ಸ್ ಇಲ್ಲ ಸರ್, ಅದು ಖಂಡಿತ ಆಗೋದಿಲ್ಲ ಬಿಡಿ. ಬಯಸ್ಕೊಂತೀನಿ 100% ಆಗಲ್ಲ ಬಿಡಿ ಸರ್. ಅದ್ರಲ್ಲಿ ನಿಮ್ಮ ಸರ್ ಏನ್ ಗೊತ್ತಾ, ನಾನು ಅದನ್ನ ಹೇಳ್ಬಿಟ್ಟೆ, ನಾನು ಫಸ್ಟ್ ಹೇಳ್ಬಿಟ್ಟೆ ನಿಮ್ಗೆ, ನಿಮ್ ಹತ್ರ 2 ನಿಮಿಷ ಮಾತಾಡಿದ್ರು ಕೂಡ ನೀವೇನ ತಮಾಷೆ ಹೇಳಿದ್ರು ಅದ್ರಲ್ಲಿ ಏನೊಂದು ಅರ್ಥ ಇರುತ್ತೆ ಅಂತ. ನೀವು ನನ್ನ ಕೋಪ ಬರ್ಸ್ತಾ ಇದೀರಾ ಅಂದ್ರೆ ಅದೇನಂತ ತಿಳ್ಕೊಳ್ತೀನಿ ಅಂದ್ರೆ, ಇವ್ ನನ್ನ ಕೋಪ ಬರ್ಸಕ್ಕೆ ಮಾಡ್ತಾ ಇದಾರೆ, ನನ್ ತಾಳ್ಮೆ ಪರೀಕ್ಷೆ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡ್ಬಿಡ್ತೀನಿ. ಇಲ್ಲಪ್ಪ ಇಲ್ಲಪ್ಪ, ದಯವಿಟ್ಟು ಕೋಪ ಮಾಡ್ಕೊಳ್ಳೋ, ನಿನ್ ಕಾಲ್ ಹಿಡ್ಕೊತೀನಿ. ಕತ್ತೆ ಕಾಲು ವಾಸುದೇವರೇ ಹಿಡಿದ ಮೇಲೆ ನಿನ್ ಕಾಲ್ ಯಾಕೆ ಹಿಡಿಬಾರ್ದು? ನಿನ್ ಕತ್ತೆ ನೋಡಿ, ಇಲ್ಲಿ ಇಷ್ಟು ಮಾತಾಡೋದು ಜಸ್ಟ್ 2 ನಿಮಿಷ, ಎಷ್ಟು ವಿಷಯಗಳನ್ನ ಹಂಚ್ಕೊಂಡ್ಬಿಟ್ರಿ, ಎಷ್ಟು ವಿಷಯಗಳನ್ನ ಹೇಳ್ಬಿಟ್ರಿ. ನನ್ಗೇನಂದ್ರೆ ಇದೇ, ನನ್ ತುಂಬಾ ಯಾವಾಗ್ಲೂ ನಾನು ಅನ್ಕೊಂತ ಇದ್ದೆ ಹಿಂಗನೇ ಮಾಡಿ ಇವ್ರ ಹತ್ರ ಮಾತಾಡ್ಬೇಕಲ್ಲ. ಫೋನ್ ಒಂದ್ 2 ಸಲ ಮಾಡಿದೆ, ಕಟ್ ಮಾಡಿದ್ರಿ, ಮತ್ತೆ ಒಂದ್ ವಾಟ್ಸ್ಆಪ್ ಒಂದ್ ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಿಲ್ಲ. ಓಕೆ ಅಥವಾ ನಾನು ಇನ್ನೊಂದು ಯೋಚನೆ ಮಾಡಿದೆ ಏನ್ ಗೊತ್ತಾ ಸರ್, ಇಷ್ಟೊಂದು ಫೋನ್ ಬರುತ್ತಲ್ಲ, ನೀವ್ ಹೆಂಗೆ ಮ್ಯಾನೇಜ್ ಮಾಡ್ಕೊಂಡು ವಿಡಿಯೋಸ್ ಮಾಡಿ ನಿಮ್ ಲೈಫ್ ಹೆಂಗೆ ಹ್ಯಾಂಡಲ್ ಮಾಡ್ತೀರಾ ಅಂತ ನನಗೆ ಅದನ್ನ ತಿಳ್ಕೊಬೇಕು ಅಂತ ತುಂಬಾ ಇಷ್ಟ. ಹೆಂಗಿದ್ರೆ ಹಂಗ್ ಬದುಕೋ, ಅವನಿಗೆ ಲೈಫ್ ಇದೆಯನಾ? ಕತ್ತೆ ತರ ಬದುಕೊಳ್ಳಿ, ಅದಕ್ಕೇನು ಹಂಗ್ ಲಂಗು ಲಗಾಮ್ ಇಲ್ಲ. ನಿನ್ ಗೊತ್ತಾ ಕತ್ತೆ ಕೂಗದಾರ ಹಾಕಲ್ಲ, ಯಾಕೆ ಗೊತ್ತಾ? ಬೇಕಾಗಿಲ್ಲ ಅಂತ. ಮತ್ತೆ ಕತ್ತೆಗೆ ಈ ಎತ್ತು ಕೊಡಿತಾರಲ್ಲ, ಹಂಗೆ ಪಿಡುಗು ಹೊಡಿಯೋದಿಲ್ಲ. ಪಿಡುಗು ಅಂದ್ರೆ ಏನ್ ಹೇಳು? ವೆಟರ್ನರಿ ಡಾಕ್ಟರ್ ಇಲ್ವೋ? ವೆಟರ್ನರಿ ಡಾಕ್ಟರ್ ಹತ್ರ ಕರ್ಕೊಂಡೋಗಿ ಎತ್ತಿಗೆ ವೃಷ್ಣಗಳನ್ನ ಕಟ್ ಮಾಡಿಸ್ತಾರೆ. ಯಾಕೆ ಅಂದ್ರೆ ಅದಕ್ಕೆ ಮದ ಏರಿದಾಗ ಇವ್ರನ್ನ ಗುಮ್ಮತ್ತೆ ಅಂತ. ಕತ್ತೆನೋ ಒದಿಯತ್ತಲ್ಲ, ಆದ್ರೂ ಅದಕ್ಕೆ ಯಾರು ಒಡೆಯೋದಿಲ್ಲ. ಯಾಕಂದ್ರೆ ಅದು ತನ್ನ ಇಂದ್ರಿಯಗಳನ್ನ ಹಿಡಿತದಲ್ಲಿ ಇಟ್ಕೊಂಡಿರುತ್ತೆ ಕತ್ತೆ. ಅಲ್ಲ ಇದು ಓಕೆ, ನನ್ಗೆ ಇದು ಕರೆಕ್ಟ್ ನನಗೆ ಅರ್ಥ ಆಯ್ತು. ಬಟ್ ನಾನು ಏನ್ ಕೇಳ್ತಿರೋದು ಅಂದ್ರೆ, ನೀವ್ ಹೆಂಗ್ ಲೈಫ್ ನ ಬ್ಯಾಲೆನ್ಸ್ ಮಾಡ್ತೀರಾ? ಲಂಗು ಲಗಾಮ್ ಇಲ್ದೆ ಲಗಾಮ್ ಇಲ್ಲ, ಇಷ್ಟ ಬಂದ ಕಡೆ ಹೋಗ್ಬೋದು, ಭಾರ ಹಾಕಿದ್ರೆ ಹೊರಬಹುದು, ಭಾರ ಇಲ್ದಿದ್ರು ನಡಿಯೋದು, ದಾರಿ ಉದ್ದಕ್ಕೂ ಏನ್ ಸಿಕ್ಕಿದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು. ಕತ್ತೆದು ಸ್ಪೆಷಾಲಿಟಿ ಗೊತ್ತೇನಾ? ಗೊತ್ತಿಲ್ಲ. ಜಗತ್ತಿನಲ್ಲಿ ಪೇಪರ್ ತಿಂದು ಜೀರ್ಣಿಸ್ಕೊಳ್ಬಲ್ಲ ಪ್ರಾಣಿ ಅದೊಂದೇ. ಅಂದ್ರೆ ಏನ್ ಸಿಕ್ಕಿದ್ರೆ ಅದ್ ತಿನ್ನತ್ತೆ, ಅವ್ರ ಹತ್ರ ಏನ್ ಸಿಕ್ಕಿದ್ರೆ ಅದ್ ತಿಂತಾನೆ. ಸರ್ ಆದ್ರೆ ಅಹೋರಾತ್ರ ಅವ್ರಿಗೆ ಮದ್ವೆ ಆಗಿದೆ, ಮಕ್ಕಳಿದೆ, ಸಂಸಾರ ಅಂತ ಇದೆ, ಅವ್ರಿಗೂ ಭಾರ ಆಗಿಲ್ಲ. ಅವ್ರ ಭಾರ ಹೋರ್ತಾನೆ ಇವನು ಕತ್ತೆ, ಅವ್ರಿಗೂ ಭಾರ ಆಗಿಲ್ಲ. ಯಾವ ತರ ಪ್ರೀತಿ ಮಾಡಿದ್ರೆ ಆಕ್ಚುಲಿ ಇವನು ಒಳ್ಳೆ ಕೆಲಸ ಮಾಡ್ತಾನಲ್ಲ ಕತ್ತೆ ತರ, ಅದಕ್ಕೆ ಅವ್ರಿಗೆ ಇಷ್ಟ. ಹೌದು, ಅದು ಅದು ಕರೆಕ್ಟ್. ಬಟ್ ಏನಂದ್ರೆ ಇವಾಗ ಇವಾಗ ನಿಮ್ ಲೈಫ್, ನಿಮ್ದು ಪರ್ಸನಲ್ ಲೈಫ್ ಇರತ್ತೆ, ನಿಮ್ದು ಮಕ್ಕಳಿದಾರೆ, ವೈಫ್ ಇದಾರೆ, ಜೊತೆಗೆ ನಿಮ್ ಲೈಫ್ ಅಂತ ಇರತ್ತೆ, ನಿಮ್ಗೆ ಇಷ್ಟು ಅಂತ ಸ್ಪೇಸ್ ಇರತ್ತೆ, ಇದ್ರ ಜೊತೆಗೆ ಈ ಫೋನ್ ಕಾಲ್ಸ್ಗಳು ಅದು ಇದು ನಿಮ್ ನಂಬರ್ಗಳು ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ಲಾ ಕಡೆ ಸ್ಪ್ರೆಡ್ ಆಗಿದೆ. ನೀವ್ ಫಸ್ಟ್ ಫೋನ್ ಎತ್ತಿದ ತಕ್ಷಣ ಹಾ ಏನೋ ಅಂತ ಹಿಂಗ ಅಂದಿದ ತಕ್ಷಣನೇ ಅದ್ ನೀವ್ ಅನ್ಕೊಂಬೋದು, ಏನೋ ಮಾತಾಡಿದ ತಕ್ಷಣ ಕಟ್ ಮಾಡ್ಬಿಡ್ತಾರೆ ಅಂತ. ಬಟ್ ಆದ್ರೆ ನಿಮ್ಮೇಲಿರೋ ಪ್ರೀತಿ ಅದು ಹೆಂಗಿರತ್ತೆ ಅಂದ್ರೆ, ನೀವ್ ಬೈದ್ರು ಪರವಾಗಿಲ್ಲ ಮಾತಾಡ್ಬೇಕು ಅಂತ ಒಂದು ಅದೊಂದ್ ಇದಿರತ್ತೆ. ಯಾರಿಗೆ ಫೋನ್ ಮಾಡ್ಬೇಕಂತ ನಾನು ಎಲ್ಲಾ ವಿಡಿಯೋಸ್ ನೋಡಿದೀನಿ, ಎಲ್ಲಾ ಆಡಿಯೋಸ್ ಕೇಳಿದೀನಿ. ಬಟ್ ಆತರ ರಿಯಾಕ್ಷನ್ಸ್ ಯಾಕಂದ್ರೆ ನೋಡಿ ಕಲ್ತ್ಕೋಬೇಕು ನಿನ್ನ. ಏನಂದ್ರೆ ಕತ್ತೆನ್ ಕೂಡ ಹೊಗಳ್ತಾ ಇದೀಯ, ಇನ್ನು ಕುದುರೆ ಸಿಕ್ಕಿದ್ರೆ ಹೆಂಗ್ ಹೊಗಳ್ತೀಯ ನೀನು? ನೀವೇನ್ ಸರ್ ಹಿಂಗೆ ಇನ್ನು ಜೀವನ ಪರ್ಯಂತ ಕತ್ತೆನೇ ಹೊಗಳ್ತೀಯ ನೀನು ಜಗತ್ತಲ್ಲಿ? ಇಲ್ಲ 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 ಸರ್, ನೀವ್ ಹಂಗ್ ತಿಳ್ಕೊಳಕ್ಕೆ ಹೋಗ್ಬಿಡಿ. ಯಾಕಂದ್ರೆ ಆ ಒಂದು ಗುಣ ಇದ್ರೆ ಮಾತ್ರ ಅದು ಬರತ್ತೆ. ಸೊ ಇವಾಗ ನನ್ಗೆ ಅದೊಂದೇ ಒಂದ್ ಚಿಕ್ಕ ನನ್ಗೆ ಟ್ರಿಕ್ಸ್ ಹೇಳ್ಬಿಟ್ರೆ ನನ್ಗೆ ನಾನು ಫಿನಿಶ್ ಮಾಡ್ಬಿಡ್ತೀನಿ. ನನ್ ನೀವ್ ಹೆಂಗೆ ನೀವ್ ಹೆಂಗ್ ಲೈಫ್ ಲೀಡ್ ಮಾಡ್ತೀರಾ, ಯಾವ ತರ ಇರ್ತೀರಾ ಅಂತ. ದೇವ್ರಣೆ ಕತ್ತೆ ಸಾಲ ಮಾಡಲ್ಲ, ನಾನ್ ಮಾಡಿಲ್ಲ. ಓಕೆ, ಮನೆ ಮಾಡಲ್ಲ, ನಾನ್ ಮಾಡಿಲ್ಲ. ಓಕೆ, ಕತ್ತೆ ದುಡಿಯತ್ತೆ, ನಾನ್ ದುಡಿತೀನಿ. ಓಕೆ, ಕತ್ತೆ ಜವಾಬ್ದಾರಿ ವಹಿಸುತ್ತೆ, ನಾನ್ ವಹಿಸ್ತೀನಿ. ಕತ್ತೆ ಕೆಟ್ಟ ಕೆಲಸ ಮಾಡಲ್ಲ, ನಾನ್ ಕೆಟ್ಟ ಕೆಲಸ ಮಾಡಲ್ಲ. ಓಕೆ, ಕತ್ತೆ ನಂಬಿದವ್ರು ಭಾರ ಹೊರತ್ತೆ, ನಾನ್ ಹೊರತೀನಿ. ಕೆಟ್ಟ ಕೆಲಸ ಮಾಡಕ್ಕೆ ಬಳಸ್ಕೊಳ್ಳೋರು ಬಳಸ್ಕೊಂಡ್ರೆ ಕೆಟ್ಟ ಕೆಲಸ ಮಾಡಲ್ಲ, ಅದು ಒಳ್ಳೆ ಕೆಲಸ ಅಂತ ಗೊತ್ತಾದ್ರೆ ಮಾಡ್ತಾ ಇರ್ತಾನೆ. ಕೆಟ್ಟ ಕೆಲಸ ಅಂದ್ರೆ ಓದಿತಾನೆ, ಅವ್ರಿಗೆ ಭಯ ಇದೆ, ಇವನ್ ಕೆಟ್ಟ ಕೆಲಸ ಅಂದ್ರೆ ಓದಿತಾನೆ ಕತ್ತೆ ಅಂತ ಹೇಳಿ ಅವ್ರು ಹೇಳಲ್ಲ. ಸೊ ಬಟ್ ಅದೇ ನನ್ಗಿದು ತುಂಬಾ ಸೂಕ್ಷ್ಮವಾಗಿ ಹೇಳ್ತಾ ಇರ, ನಂಗೆ ಅರ್ಥ ಆಗ್ಲಿಲ್ಲ. ಯಾರು ನೀನು ಸರ್?
ಯಾರು ನಿಮ್ಮ ಅಭಿಮಾನಿ ಸರ್? ಏಯ್, ನಿನ್ನ ಹೆಸರೇನಾ? ಕತ್ತೆಗೂ ಅಭಿಮಾನಿ ವರುಣ್? ಖಂಡಿತ ಸರ್, ಯಾಕೆ ಸರ್, ಯಾಕೆ ಇರ್ಬಾರ್ದು ಸರ್? ಅಂತ ಕತ್ತೆ ಫೋಟೋ ತಗೊಂಡ್ ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾರೆ, ಬೆಳಗ್ಗೆ ಎದ್ದ ತಕ್ಷಣ ಕತ್ತೆ ಮುಖ ನೋಡ್ತಾರೆ, ಒಳ್ಳೇದಾಗತ್ತೆ ಅಂತ. ಅದೇ ಜನರು ಯಾರು ಅಂತ ಅಂದ್ರೆ, ಯಾರದು ಆ ಕತ್ತೆ? ನನ್ಗಿಂತ ಒಳ್ಳೆ ಕತ್ತೆ ಯಾವ್ದು ಅದು? ಅಯ್ಯೋ ಸರ್, ನಿಮ್ಗಿಂತ ಒಳ್ಳೆ ಕತ್ತೆ ಅಲ್ಲ, ಆ ಕತ್ತೆಲಿರೋ ಸ್ಪೆಷಾಲಿಟಿಗಳು ತುಂಬಾ ಇದೆ. ನೀವೇ ಹೇಳ್ದಂಗೆ ಆ ಕತ್ತೆ ಹಾಲ್ಗೆ ಎಷ್ಟು ಏನೋ ಶ್ರೇಷ್ಠ, ಮತ್ತೆ ಆ ಕತ್ತೆ ಮುಖ ನೋಡಿದ್ರೆ ಬೆಳಗ್ಗೆ ಎದ್ದು ಆ ಮುಖ ನೋಡಿದ್ರೆ ಎಷ್ಟು ಅದೃಷ್ಟ, ಇದೆಲ್ಲ ಇದೆ ಸರ್ ಸ್ಪೆಷಾಲಿಟಿ. ನೀವು ಸುಮ್ ಸುಮ್ನೆ ಹೇಳಲ್ಲ ಕತ್ತೆ ನನ್ ಕತ್ತೆ ಅಂತ ಅನ್ಬಿಟ್ಟು, ಅದಲ್ಲಿರೋ ಸ್ಪೆಷಾಲಿಟೀಸ್ ನಿಮ್ಮಲ್ಲಿ ಆ ಸ್ಪೆಷಾಲಿಟಿಗಳಿದೆ. ಸೊ ಅದು ನೀವು ಸೂಕ್ಷ್ಮವಾಗಿ ನನ್ಗೆ ಹೇಳ್ತಾ ಇದೀರ ಅಷ್ಟೇ, ನಾನು ಅರ್ಥ ಮಾಡ್ಕೊಳ್ತೀನಿ ಬಿಡಿ ಸರ್. ಬಟ್ ನನ್ ತುಂಬಾ ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ, ಅಂಡ್ ನನಗೆ ಅದೇನೋ ಅರ್ಥ ಆಗಿಲ್ಲ, ಬಟ್ ಯೋಚನೆ ಮಾಡ್ತೀನಿ ನೀವೇನ್ ಹೇಳೋದು. 23 ಸರ್. ಯಾರನ್ನ ಇಷ್ಟಪಡ್ತಾ ಇದ್ದೀರಾ? ನಮ್ಮ ಮನೆಯವ್ರನ್ನೆಲ್ಲ ಇಷ್ಟಪಡ್ತೀನಿ ಸರ್. ನೀನು ಮದುವೆ ಆಗೋ ಹುಡುಗಿ ಇನ್ನು ಸಿಕ್ಕಿಲ್ವೇನೋ? ಸಿಕ್ಕಿಲ್ಲ ಸರ್ ಇನ್ನು, ಬಟ್ ಮನೆಯಲ್ಲಿ ಅದೆಲ್ಲ ಡಿಸ್ಕಷನ್ ಮಾಡಿದ. ಇಲ್ಲ 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 ಇಲ್ಲ, ಆಕ್ಚುಲಿ ಏನಂದ್ರೆ ಸರ್, ಇದನ್ನ ಅದೆಲ್ಲ ಲವ್ ಎಲ್ಲ ಜಸ್ಟ್ ಕ್ರಶಸ್ ಆಗಿದೆ ಅಷ್ಟೇನೆ. ನಾನು ಯಾರತ್ರ ಹೋಗಿ ಬಾಯ್ ಬಿಟ್ಬಿಟ್ಟು ಈ ತರ ಎಲ್ಲ ಇದ್ ಮಾಡಕ್ ಹೋಗಿಲ್ಲ, ಬಟ್ ಏನೋ ಒಂಥರ ಭಯ ಅಷ್ಟೇ. ನಾವೆಲ್ಲ ಹಿಂಗ್ ಹೇಳ್ಕೊಳ್ಳೋದು ಹೆಂಗೆ? ಮದ್ವೆ ಆಗ ಹುಡುಗಿ ಮನುಷ್ಯಳಾಗಿರ್ಬೇಕಾ ಅಥವಾ ಆ ಹುಡುಗಿಗೆ ಜಾತಿ ಇರ್ಬೇಕಾ? ಸರ್ ನನ್ ಜಾತಿ ಹಿಂದೆ ಮುಂದೆ ನೋಡಲ್ಲ ಸರ್. ನನ್ಗೇನಂದ್ರೆ ಹುಡುಗಿ ಚೆನ್ನಾಗಿರ್ಬೇಕು, ಆಮೇಲೆ ಗುಣವಂತ ಆಗಿರ್ಬೇಕು, ನಂತರ ಇರ್ಬೇಕು, ಅವೆಲ್ಲ ನನ್ಗೆ ದೊಡ್ಡ. ನಿನ್ನ ಹೆಸರಿಂದ ಹಾಕೊಂಡಿದ್ಯಾ ಸರ್? ನಾನು ಆಕ್ಚುಲಿ ಟ್ರೂ ಕಾಲರ್ ಅಲ್ಲಿ ಬಂದಿರೋದು. ನಾನು ಗೌಡ ಗೌಡ ಅಂತ ಏನು ಹಾಕೊಂಡಿಲ್ಲ, ನನ್ನ ಹೆಸರು ಬರೀ ವರುಣ್ ಅಷ್ಟೇ. ನಮ್ ತಂದೆ ತಾಯಿನ ಹೇಳ್ಕೊಟ್ರೋದು ವರುಣ್ ಅಷ್ಟೇ. ನನ್ನ ಮನೇಲಿ ಇವತ್ತಿನವರೆಗೂ ಯಾವ ಜಾತಿ ಗೀತಿ ಅಂತ ನಾವ್ ಯಾವತ್ತೂ ಹೋಗಿ ಮಾತಾಡಲ್ಲ. ಏ ನಾವ್ ಗೌಡರು, ನಾವ್ ಇದ್ ಮಾಡ್ತೀವಿ ಅದ್ಮೇಲೆ ನಾವ್ ಯಾವತ್ತೂ ಕೂಡ ಆತರ ಇಲ್ಲ. ಬಟ್ ಏನಂದ್ರೆ ಟ್ರೂ ಕಾಲರ್ ನನಗೆ ಗೊತ್ತಿಲ್ಲ, ಗೌಡ ಅಂತ ಆಡ್ ಆಗಿದೆ ಅದ್ ನನಗೆ ಪ್ರಾಮಿಸ್. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಾಯ್ತು ನೀವು ಏನಕ್ಕೆ ನನ್ನ ಕಾಲ್ ತಗೊಳ್ತಾ ಇಲ್ಲ ಅಂತ. ಯಾಕಂದ್ರೆ ಈ ಕ್ಯಾಶ್ ನೇಮ್ ಬಂದಾಗ ಸೊ ಏನಾಗುತ್ತೆ, ಸ್ವಲ್ಪ ನೀವು ಅದನ್ನೆಲ್ಲ ಅವಾಯ್ಡ್ ಮಾಡ್ತೀರಾ, ಸೊ ಫಿಲ್ಟರ್ ಮಾಡ್ತೀರಾ. ಸೊ ನಾನು ಹಂಗೆ ಅನ್ಕಂಡೆ ನನ್ಗೆ ಎಷ್ಟು ನಿಜ ಆಯ್ತು. ಬಟ್ ನನ್ನ ಒಂದು ಟು ಬಿ ಫ್ರಾಂಕ್, ನನ್ನ ಫೇಸ್ಬುಕ್ ಅಲ್ಲೂ ಅಷ್ಟೇ, ಎಲ್ಲೂ ಅಷ್ಟೇ, ಯಾವ ಇದ್ರಲ್ಲೂ ಅಷ್ಟೇ, ನನ್ ಗೌಡ ಅಂತ ನಾನು ಇಟ್ಕೊಂಡಿಲ್ಲ, ಇದ್ ಮಾಡಿಲ್ಲ. ನನಗೆ ಗೊತ್ತಿರೋದು ಒಂದೇ, ಒಕ್ಕಲಿಗ ಅಂತ ಹೇಳಿದ ನಮ್ಮ ಮನೇಲಿ, ಅದರಲ್ಲೂ ಯಾವ್ದೋ ಒಕ್ಕಲಿಗ ಯಾವ ಬೇರೆ ಪಂಗಡ ಅವೆಲ್ಲ ನನ್ಗೆ ಗೊತ್ತಿಲ್ಲ. ಬಟ್ ಅದೊಂದು ಮಾತ್ರ ಗೊತ್ತಿಲ್ಲ, ಒಕ್ಕಲಿಗ ಅನ್ನುವುದು ಜಾತಿಯಲ್ಲ, ಒಕ್ಕಲಿಗ ಅನ್ನುವುದು ಕೃಷಿ, ಕೃಷಿ ಮಾಡುವವರೆಲ್ಲ ಒಕ್ಕಲಿಗರು. ಒಕ್ಕಲಿಗ ಅಂತ ಯಾಕೆ ಹೇಳ್ತಾರೆ? ಒಕ್ಕಲಿಗ ಅಂದ್ರೆ ಒಟ್ಟಿಗೆ ಇರೋವ್ರನ್ನ ಒಕ್ಕಲಿಗ ಅಂತ, ನನ್ಗೆ ಗೊತ್ತಿಲ್ಲ. ಒಕ್ಕಳು ಇರುವವರನ್ನು ಒಕ್ಕಲಿಗ ಅಂತಾರೆ, ಯಾಕೆಂದ್ರೆ ದುಡಿಯುವ ದನಕ್ಕೆ ಒಕ್ಕಳಿರುತ್ತೆ. ಓಕೆ, ಧನ ಅಂದ್ರೆ ಹಣ, ಆ ಧನ ದನಕ್ಕೆ, ಅಕ್ಷರದ ದನಕ್ಕೆ ಒಕ್ಕಲಿರಲ್ಲ. ದನಗಳು ದನದಿಂದ ದುಡಿಯುವವರು, ಆ ದನದಿಂದ ದನ ಮಾಡುವವರು ಒಕ್ಕಲಿಗರು. ಅಂದ್ರೆ ಆ ದನದ ಹೊಕ್ಕಳು ಇಲ್ಲ, ಅದಕ್ಕೆ ಆ ದನಕ್ಕೆ ಹೊಕ್ಕಳು ಬಂದಾಗ ಅದು ಧನ ಆಗತ್ತೆ. ದನ ಅಂದ್ರೆ ಹಣ ಆಗತ್ತೆ. ಹೊಕ್ಕಳಿಲ್ಲದ ಹೊಕ್ಕಳಿರುವ ದನ, ಹೊಕ್ಕಳಿರುತ್ತೆ ಆ ದನ ಅನ್ನೋ ಪ್ರಾಣಿಗೆ ಹೊಕ್ಕಳಿರುತ್ತೆ. ಆ ದನ ಅನ್ನೋ ಅಕ್ಷರಕ್ಕೆ ಹೊಕ್ಕಳಿಲ್ಲ, ದಾಗೆ ಆ ಪ್ರಾಣಿಯ ಹೊಕ್ಕಳಿನ ಧ ಹೊಕ್ಕಳಿಗೆ ದಾಗೆ ಹೊಕ್ಕಳ ಹಾಕ್ಬಿಟ್ರೆ ಅದು ಧನ ಆಗುತ್ತೆ, ಹಣ ಆಗುತ್ತೆ. ಗೊತ್ತಾಯ್ತು ಸರ್, ನನಗೆ ಗೊತ್ತಾಗ್ತದೆ ಸರ್, ಗೊತ್ತಾಗ್ತದೆ. ಅಂತಹ ಪವಿತ್ರವಾದಂತಹ ಜನಾಂಗ ಅದು, ಅದು ಕುಲ ಅಲ್ಲ, ಜಾತಿ ಅಲ್ಲ, ಅದೊಂದು ಪವಿತ್ರ ಜನಾಂಗ. ಭೂಮಿಯಿಂದ ಹಣವನ್ನು ಮಾಡುವಂತಹ ಜನಾಂಗ, ಅತಿ ಶ್ರೇಷ್ಠ ಜನಾಂಗ ಅದು. ಒಕ್ಕಲಿಗರು ಅಂದ್ರೆ ಕೃಷಿಕರು ಅಂತ ನಿಂಗೆ ಮೊದಲೇ ಎಷ್ಟೋ ಸಲ ಹೇಳಿದೀನಿ. ಋಷಿಗಿಂತ ಶ್ರೇಷ್ಠ ಕೃಷಿ, ಯಾಕಂದ್ರೆ ಋಷಿಯಲ್ಲಿ ಖುಷಿ ಇರೋದಿಲ್ಲ, ಅದಕ್ಕೆ ಅವನು ತಪಸ್ ಮಾಡ್ತಾನೆ. ಆ ಋಷಿಗೆ ಖುಷಿ ಬಂದಾಗ ಅದು ಕೃಷಿ ಆಗತ್ತೆ. ಅಂತಹ ಶ್ರೇಷ್ಠವಾದ ಋಷಿಯಲ್ಲಿ ಖುಷಿ ಇರೋದಿಲ್ಲ, ಋಷಿಗೆ ಖುಷಿ ಇರೋದಿಲ್ಲ. ಖುಷಿ ಅಂದ್ರೆ ಹ್ಯಾಪಿನೆಸ್ ಇರೋದಿಲ್ಲ, ಆ ಖುಷಿ ಹುಡುಕೋದಕ್ಕೆ ತಪಸ್ ಮಾಡ್ತಾನೆ ಅವನು. ಹೌದು, ಋಷಿಗೆ ಖುಷಿ ಸೇರ್ಕೊಂಡಾಗ ಕೃಷಿ ಆಗತ್ತೆ. ಆ ಕೃಷಿಕನಿಗೆ ಖುಷಿಯ ಜೊತೆ ತಪಸ್ ಮಾಡ್ತಾನೆ ಅವನು, ಅದನ್ನ ನಿಷ್ಕಾಮ ಕರ್ಮ ಅಂತಾರೆ. ಒಕ್ಕಲಿಗನ ಮನೆಗೆ ಹೋದ್ರೆ ಮಜ್ಜಿಗೆ ಕೊಡ್ತಾರೆ ಫ್ರೀಯಾಗಿ, ಅದೇ ಅಂಗಡಿಗೆ ಹೋದ್ರೆ ನೀರು ಕೂಡ ದುಡ್ಡು ತಗೊಂಡು ಕೊಡ್ತಾರೆ. ಕೃಷಿಕನ ಮನೆಯಲ್ಲಿ ಹಣ ಕೊಡಕ್ಕೋದ್ರೆ ಓಡಿಸ್ಬಿಡ್ತಾರೆ, ನಿನ್ನ ಏನೋ ಅವಮಾನ ಮಾಡ್ತೀಯನೋ ಒಂದೊತ್ತು ಊಟಕ್ಕೆ ಅಂತ ಹೇಳ್ತಾರೆ.
ಇದು ಒಕ್ಕಲಿಗನ ಸಂಸ್ಕಾರ. ಅದಕ್ಕೆ ಕೆಂಪೇಗೌಡರು ಸುಮ್ ಸುಮ್ನೆ ರಾಜ ಆಗ್ಲಿಲ್ಲ, ಆತನ ಕೊಡುವ ನೀತಿಯಿಂದ ರಾಜ ಆಗಿದ್ದು. ಅದು ಹುಟ್ಟುಗುಣವಾಗಿ ಬಂದಿತ್ತು ಅವ್ರ ಮನೇಲಿ. ಕೆಂಪೇಗೌಡರ ಮನೆಯಲ್ಲಿ ಪ್ರತಿದಿನ ಸಾವಿರಾರು ಜನ ಊಟ ಮಾಡ್ತಿದ್ರು ಅವ್ರ ತಾತನ ಕಾಲದಿಂದಲೇ. ಅವ್ರ ಕಾಲದ ರುಬ್ಬುವ ಕಲ್ಲು ಬೇಕಾದ್ರೆ ಗವಿ ಗಂಗಾಧರೇಶ್ವರನ ಆ ವಠಾರದೊಳಗಿದೆ ನೋಡಿ, ಅದು ಎಷ್ಟು ದೊಡ್ಡ ರುಬ್ಬುವ ಕಲ್ಲು ಅಂದ್ರೆ ಒಂದು ದಿವಸಕ್ಕೆ ಸಾವಿರಾರು ಜನಕ್ಕೆ ಹಿಟ್ಟು. ಅವರು ತಿಂದವರು ನಾವು ಸುಮ್ಮನೆ ಹೋಗೋದಿಲ್ಲ ಅಂತೇಳಿ ಹಿಟ್ಟು ರುಬ್ಬಿ ಹೋಗೋರು, ಹಿಟ್ಟು ತಿರುಗಿಸಿ ಹೋಗೋರು, ಅದೇನು ಹಿಟ್ಟು ಮಾಡಿ ಹೋಗೋರು, ರುಬ್ಬಿಕೊಂಡು ಹೋಗೋರು. ಅಂದ್ರೆ ಸಿಪಾಯಿ ನೆಲೆಸುವಂತಹ ಸ್ಥಳದಲ್ಲೇ ಅದೇ ರೀತಿಯ ವಠಾರದಲ್ಲೇ ಕೆಂಪೇಗೌಡರು. ಕೆಂಪೇಗೌಡರದ್ದು ಪ್ಯಾಲೇಸ್ ತೋರಿಸ್ಬಿಡ. ಇಲ್ಲ ಸರ್, ಆತ ಕಟ್ಟಿರೋ ಮನೆಗಳಿದೆ, ದೇವಸ್ಥಾನಗಳಿದೆ, ಖಜಾನೆಗಳಿದೆ, ಎಲ್ಲ ಇದೆ. ತನ್ನ ಮನೆ ಇಲ್ಲ, ಯಾಕಂದ್ರೆ ಸಿಪಾಯಿ ತರನೇ ಬದುಕ್ತಾ ಇದ್ರು ಅವರು. ಅವ್ರು ನೋಡಿದ್ರೆ ಯಾವ ಸಿಪಾಯಿಗೂ ಹೊಟ್ಟೆ ಉರಿತಿರ್ಲಿಲ್ಲ, ಇವ್ರೇನ್ ರಾಜ ನಾವೇನ್ ಸಿಪಾಯಿ ಅಂತ. ಏ ಅವ್ರ ಇವ್ರ ಮನೇಲಿ ಮಜ್ಜಿಗೆ ಇರ್ತಿರ್ಲಿಲ್ಲ, ಸಿಪಾಯಿ ಮನೇಲಿ ಮಜ್ಜಿಗೆ ಇರೋದು. ಇವ್ರ ಮನೆಯವ್ರು ಹೋಗ್ಬಿಟ್ಟು ಸಿಪಾಯಿ ಮನೇಲಿ ಇಸ್ಕೊಂಬರೋರು. ಅವಾಗ ಸಿಪಾಯಿಗೆ ಹೊಟ್ಟೆ ಉರಿಯೋದಿಲ್ಲ. ಅಂತಹ ಜನಾಂಗ ಅದು, ಅದು ಕುಲವಲ್ಲ. ಯಾವುದೇ ಆಗ್ಲಿ ಈ ಜಗತ್ತಲ್ಲಿರೋದು ಕುಲ ಅಲ್ಲ, ಅದು ಕೃಷಿಯಿಂದ ಬಂದ ಹೆಸರುಗಳು. ಕುಂಬಾರ ಕೃಷಿ ಕೃಷಿಯಿಂದ ಬಂದ ಹೆಸರು. ಹೌದು, ಕುಂಬಾರ ಮತ್ತೆ ಚಮ್ಮಾರ ಕೃಷಿಯಿಂದ ಬಂದ ಹೆಸರದು. ಪವಿತ್ರವಾದ ಜನಾಂಗ ಅದು, ಸೇವೆ ಮಾಡಿಕೊಂಡು ಕಷ್ಟಪಟ್ಟು ಕಾಯಕ ಮಾಡಿ ಬಂದಂತಹ ಜನಾಂಗಗಳಿವೆಲ್ಲ. ಕಮ್ಮಾರ ಮತ್ತೆ ಈ ಇದು ಶನಿವಾರ ಎಂತ ಎಂತ ಅದು. ಯಾಕೆ ಶನಿವಾರರ ಮನೆಯ ಹೆಣ್ಣನ್ನೇ ಶನಿವಾರರು ತಗೋತಿದ್ರು ಅಂದ್ರೆ, ಆ ತಂದೆ ಮನೆಯಲ್ಲೂ ಚಿನ್ನದ ಕೆಲಸದ ಒಂದು ಹ್ಯಾಬಿಟ್ ಇರುತ್ತಲ್ಲ, ಅನುಭವ ಇರುತ್ತೆ ಅಂತಷ್ಟೆ. ಕುಂಬಾರನ ಮನೆಯ ಹೆಣ್ಣನ್ನೇ ಕುಂಬಾರರು ಯಾಕೆ ಮದುವೆ ಆಗ್ತಿದ್ರು ಅಂದ್ರೆ, ಆ ಮಣ್ಣು ತುಳಿಯೋದಕ್ಕೆ ಅಭ್ಯಾಸ ಆಗಿರುತ್ತೆ ಚಿಕ್ಕ ವಯಸ್ಸಿಂದ ಅಂತಷ್ಟೇ ವಿನಃ ಹಂಗೆ ಆಗ್ಬೇಕು ಅಂತೇನಿಲ್ಲ. ಇದಕ್ಕೆ ಅನುಲೋಮ ಪ್ರಾತಿಲೋಮ ಅಂತ ಮ್ಯಾರೇಜ್ ಸಿಸ್ಟಮ್ ತಂದ್ರು. ಅಂದ್ರೆ ಹೆಣ್ಣು ಐಶ್ವರ್ಯವಂತರ ಮನೆಯಲ್ಲಿ ಹೆಣ್ಣು ದುಡಿಯೋದಿಲ್ಲ, ಸುಖಭೋಗಕ್ಕೆ ಒಂದಾಗಿರ್ತಾಳೆ. ಆ ಹೆಣ್ಣನ್ನ ನೀವು ಮನೆಗೆ ತಂದ್ರೆ ಇಲ್ಲಿ ರಂಪಾಟಗಳು ನಡೆಯುತ್ತೆ. ಅದೇ ಅನುಲೋಮ ಮದುವೆಯಲ್ಲಿ ಕಷ್ಟಪಟ್ಟ ಹೆಣ್ಣು ಯಾರ ಮದುವೆ ಆದ್ರೂ ಪರವಾಗಿಲ್ಲ, ಎಲ್ಲ ಮನೆಗೂ ಹೊಂದ್ಕೊಂಡು ಬಿಡುತ್ತೆ ಅಂತ ಹೇಳಿದ್ರು. ಎಲ್ಲೂ ನಮ್ಮ ಸನಾತನ ಪದ್ಧತಿಗಳಲ್ಲಿ ಅಂತರ್ಜಾತಿಯ ಮದುವೆಗಳಾಗಬಾರದು ಅಂತ ಬರದೇ ಇಲ್ಲ, ಅದೆಲ್ಲ ನಮ್ಮ ಮೂರ್ಖತನದಿಂದ ಆಗಿರೋದು. ಹೌದು, ಬರ್ತಾ ಬರ್ತಾ ನಮ್ಗೆ ಯಾವ ತರ ಅನುಕೂಲಕ್ಕೆ ತಕ್ಕಂಗೆ ನಾವು ಮಾಡ್ಕೊಂಡು ಬಂದ್ವಿ ಅದನ್ನ. ನಮ್ಮ ಕುಲ ಅನ್ನುವ ಅಹಂಕಾರವನ್ನ ಕೆಂಪೇಗೌಡರು ಯಾವತ್ತು ಹೇಳ್ಕೊಡ್ಲಿಲ್ಲ. ಎಲ್ಲ ಕುಲದವರೆಗೂ ಒಂದೊಂದು ಏರಿಯಾ ಮಾಡಿಕೊಟ್ಟಿದ್ದಾರೆ ಅವರು. ಅಂದ್ರೆ ಎಲ್ಲ ಎಲ್ಲ ಜನಾಂಗೀಯರಿಗೆ, ಅಂದ್ರೆ ಕುಲ ಅಂದ್ರೆ ಆ ರೀತಿ ಈ ನಾವ್ ಅನ್ಕೊಂಡ ಈ ಜಾತಿ ಪದ್ಧತಿ ಅಲ್ಲ. ಚಿಕ್ಕಪೇಟೆ, ಹೌದು ಅಕ್ಕಿಪೇಟೆ, ಅಕ್ಕಿ ಮಾರುವವರೆಲ್ಲ ಇಲ್ಲಿರಿ. ಎಂತ ದೊಡ್ಡ ಮನಸ್ಸು ಆ ಮನುಷ್ಯಂದು, ಕರೆಕ್ಟ್, ಆ ಮಹಾಪುರುಷಂದು. ಆಕ್ಚುಲಿ ಪಾಳಿಕೋಟೆ ಕದನದಲ್ಲಿ ದೇವರ ಶ್ರಾಪ ಏನಾದ್ರೂ ಅಳಿ ರಾಮರಾಯನ್ಗಾಗಿದ್ರೆ ಅದು ಕೆಂಪೇಗೌಡರ ಜೊತೆ ಅವರು ನಡ್ಕೊಂಡ ಕೆಟ್ಟ ವಿಧಾನದಿಂದ. ತಪ್ಪು ಮಾಡದೆ ಕೆಂಪೇಗೌಡರನ್ನ 5 ವರ್ಷ ಜೈಲಲ್ಲಿ ಹಾಕ್ತಾರೆ. ನಮ್ಮ ವೀರಣ್ಣ, ಲೇಪಾಕ್ಷಿ ವೀರಣ್ಣ ದೇವಸ್ಥಾನ ಕಟ್ಟಿದ ಅಂತ ಅವನ ಕಣ್ಣು ತೆಗೆಸ್ತಾರೆ. ಎಲ್ಲ ಪರಿಣಾಮಗಳಿಂದ ಅತಿ ದೊಡ್ಡ ಸೇನೆ ಇದ್ರೂ ಪತನ ಆಗೋಯ್ತು. ಆಕ್ಚುಲಿ ನೋಡೋ, ಯಾವುದೇ ರಾಜ್ಯ ಮುಳುಗತ್ತೆ ಅಂದ್ರೆ ತಪ್ಪಿಲ್ಲದೆ ಮುಳುಗುವುದಿಲ್ಲ. ಹಾಗಾಗಿ ತಪ್ಪುಗಳು ಎಲ್ಲಾ ಕಡೆ ಇರುತ್ತೆ. ನಾವು ಪ್ರತಿ ಧರ್ಮದಲ್ಲೂ ಒಳ್ಳೇದಿರುತ್ತೆ, ಪ್ರತಿ ಧರ್ಮದಲ್ಲೂ ಕೆಟ್ಟದಿರುತ್ತೆ. ಯಾವ ಧರ್ಮದಲ್ಲಿ ಕೆಟ್ಟದ್ದು ಕಡಿಮೆ ಇರುತ್ತೋ ಆ ಧರ್ಮ ಉದ್ಧಾರ ಆಗುತ್ತೆ. ಕೆಟ್ಟದ್ದೇ ಧರ್ಮ ಆಗ್ಬಿಟ್ರೆ ಅದು ಪತನ ಆಗುತ್ತೆ. ಹಾಗಾಗಿ ನಾವು ವಿಶ್ವವನ್ನು ಮಾನವ ಪ್ರೇಮದ ಹೇಳಿ ಹೇಳಿ ಹೇಳೋ ಹೇಳೋ ಮಧ್ಯಮ ಸಾಡೋ ಕತ್ತೆ
ಇಲ್ಲ ನಾನು ಆಕ್ಚುಲಿ ಒಂದೇ ಒಂದು ಇಂಟರ್ಪ್ಟ್ ಮಾಡ್ತೀನಿ ಇವಾಗ. ಇದೆಲ್ಲ ನೀವು ನನ್ಗೆ ಹೇಳಿದ್ರಿ ಕರೆಕ್ಟ್, ಬಟ್ ಇದು ಬಿಟ್ಟು ಇನ್ನೊಂದಿದೆಯಲ್ಲ ಇವಾಗ ಮುಸ್ಲಿಮ್ಸ್ ಬಂದ್ಬಿಟ್ಟು, ಇವಾಗ ನಾವು ಮುಸ್ಲಿಮ್ಸ್ ಏನಾದ್ರು ಇವಾಗ ಕನ್ನಡದ ಹುಡುಗಿ ಏನಾದ್ರು ಮುಸ್ಲಿಮ್ಸ್ ನ ಮದುವೆ ಆದ್ರೆ ಅವ್ರ ಕನ್ವರ್ಟ್ ಆಗ್ಲೇಬೇಕು ಅಂತ ಅವ್ರ ಪದ್ಧತಿ ಇದೆ. ಇದನ್ನೇ ಹೇಳುದು, ಧರ್ಮ ಅನ್ನೋದು ಗುಂಪಿಗೆ ಸಂಬಂಧಿಸಿದ್ದಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಆ ಧರ್ಮದಲ್ಲಿ ಆ ಧರ್ಮವನ್ನ ಅರಿತಿರ್ಬೇಕು ಅಂತ. ಪ್ರೀತಿ ಅಂದ್ರೆ ಬರೀ ಹುಡುಗ ಹುಡುಗಿದಲ್ಲ, ಆ ಮನೆತನಗಳು ಹೊಂದಾಗೋ ತರ ಆ ಹುಡುಗಿ ಹುಡುಗ ಇಬ್ಬರು ಯೋಚನೆ ಮಾಡಬೇಕು ಅಂತ. ಹೌದು, ಕರೆಕ್ಟ್ ಕರೆಕ್ಟ್. ಯಾವ ಕ್ಷಣದಲ್ಲಿ ನಿನ್ ಗೊತ್ತಾಗತ್ತೆ, ಮದ್ವೆ ಪೀಠೆ ಮೇಲೆ ಗೊತ್ತಾಗತ್ತೆ ವರದಕ್ಷಿಣೆ ಕೇಳ್ತಾ ಇದೇನೆ ಅಂತ, ಎದ್ದು ಬಿಡ್ಬೇಕು ಅಲ್ಲಿಂದ. ಓಕೆ, ಹುಡುಗಿ ಹುಡುಗನ್ ಇಷ್ಟಪಟ್ಟಿದ್ದಾಳೆ, ಅವ್ನ ನೈಸ್ ಮಾಡ್ಬಿಟ್ಟಿದಾನೆ, ಅವ್ನ್ ಕೇಳಿದ್ದಿಲ್ಲ ಕೊಡಿಸಿದಾನೆ, ಒಳ್ಳೆ ವೀರ್ ಒಂಥರ ಆ ಹುಡುಗಿನ ರಕ್ಷಣೆ ಮಾಡಿ ಇಂಪ್ರೆಸ್ ಮಾಡ್ಬಿಟ್ಟಿದಾನೆ ಅಂತ ಇಟ್ಕೋ. ಮದ್ವೆ ಟೈಮಲ್ಲಿ ಅವನ್ ಗುಣ ಗೊತ್ತಾಯ್ತು ಅಂತ ಇಟ್ಕೋ, ಅಲ್ಲೇ ಎಕ್ಸಿಟ್ ಆಗ್ಬೇಕು. ಅದನ್ನೇ ಎಕ್ಸಿಟ್ ಅನ್ನೋದು, ಪ್ರವೃತ್ತಿ ನಿವೃತ್ತಿಂಚ ಅಂತ ನೀ ಹೇಳ್ತೀಯ. ಮದ್ವೆ ಟೈಮಲ್ಲೂ ಅವನು ನೈಸ್ ಆಗಿ ಹುಡುಗಿನ ನೈಸ್ ಆಗಿ ಪ್ಲಾನೆಡ್ ಆಗಿ ಮದ್ವೆ ಆಗ್ಬಿಟ್ಟ. ಯಾವುದೇ ಒಂದು ಧರ್ಮ, ನೀನ್ ಹೇಳ್ದಂಗೆ ಒಂದು ಧರ್ಮ ಅಂತ ಹೇಳ್ಬಿಡ, ಒಂದು ಧರ್ಮ ಇನ್ನೊಂದು ಧರ್ಮದ ಹುಡುಗಿನ ಮದ್ವೆ ಆಗ್ಬಿಟ್ಟ, ಮತ್ತೆ ಗೊತ್ತಾಯ್ತು ಅದೊಂದು ಟ್ರ್ಯಾಪ್ ಅಂತ ಅಂತ ಇಮಿಡಿಯೇಟ್ಲಿ ಎಕ್ಸಿಟ್ ಆಗ್ಬೇಕು. ನಮ್ ದೇಶ ಇದ್ದಷ್ಟು ಸೇಫ್ಟಿ ಬೇರೆ ಪ್ರಪಂಚದಲ್ಲಿ ಯಾವ ದೇಶನೂ ಇಲ್ಲ. ಲಾ ಅಂಡ್ ಆರ್ಡರ್. ಆ ಮಗು ಆಕ್ಚುಲಿ ತಂದೆ ತಾಯಿಗಳು ಕಾಲಿಡಿದುಕೊಂಡ್ರು ಕೇಳಿರಲ್ಲ, ಪ್ರೀತಿ ಅನ್ನೋದು ಅಷ್ಟಿರುತ್ತೆ. ಯಾವ ಮೊಮೆಂಟ್ ಅಲ್ಲಿ ಮದುವೆ ಆದ್ಮೇಲೆ ಕೂಡ ಇವಾಗಿರೋ ನೀತಿ ಪ್ರಕಾರ ಎಕ್ಸಿಟ್ ಆಗ್ಬಿಡ್ಬೇಕು. ನಿನಗೆ ಸರಿ ಇಲ್ಲ ಅಂತ ಗೊತ್ತಾದ್ರೆ ನಿನ್ ಧರ್ಮದಲ್ಲೇ ಆಗಿರ್ಲಿ, ಒಂದೇ ಧರ್ಮದ ಹೆಣ್ಣು ಒಂದೇ ಧರ್ಮದಲ್ಲೇ ಆಗಿದ್ರು ಆ ಕ್ಷಣದಲ್ಲೇ ಎಕ್ಸಿಟ್ ಆಗ್ಬೇಕು. ಈ ಎಕ್ಸಿಟ್ ಇದೆ ಅಂತ ಗೊತ್ತಾದಾಗ ಸ್ವಾತಂತ್ರ್ಯ ಅಲ್ಲೇನೋ ಹೆಣ್ಣು. ಇವಾಗ ಎಷ್ಟು ದೊಡ್ಡ ಬ್ರಾಡ್ ಮೈಂಡೆಡ್ ಹುಡುಗರು ಇದಾರೆ ಅಂದ್ರೆ, ಮೋಸ ಆಗಿದೆ ಹುಡುಗಿ ಅಂದ್ರೆ ಇನ್ನೂ ಲೈಫ್ ಕೊಡೋರು ಇದಾರೆ. ಹೌದು, ಖಂಡಿತ. ಹಾಗಾಗಿ ಒಂದು ಕೇಸ್ ಇಂದ ಇನ್ನೊಂದು ಕಲಿತಾರೆ ನೋಡ. ಯಾಕಂದ್ರೆ ಇದು ಲೈವ್ ಎಕ್ಸಾಂಪಲ್, ನಮ್ಮ ಒಂದು ನಮ್ ಫ್ಯಾಮಿಲಿ ಒಂದು ಆಗಿತ್ತು ಇನ್ಸಿಡೆಂಟ್, ಅದಕ್ಕೆ ಜಸ್ಟ್ ಕೇಳಿದೆ ನಿಮ್ಮನ್ನ. ಬೇಡ, ಯಾರು ಯಾರಿಗೂ ಇಲ್ಲ, ಇಲ್ಲ ಯಾರಿಗೂ ನಾನು ಇದ್ ಮಾಡೋದಿಕ್ಕಿಲ್ಲ. ಬಟ್ ಅದೇ ನೀವು ಹೇಳಿದ್ರಲ್ಲ ನನ್ಗೆ ಅದು ಅರ್ಥ ಆಯ್ತು. ಬಟ್ ಅದೊಂದು ಸೇಫ್, ನಾವು ಒಂಚೂರು ಚುರುಕಾಗಿ ಇರ್ಬೇಕಷ್ಟೇ ಆತರ ಪರಿಸ್ಥಿತಿಗಳಿಗೆ ಹೋದಾಗ. ಏನಿಲ್ಲ, ಧರ್ಮ ಅಂತರ ಧರ್ಮದ ಮದ್ವೆಗಳಿದೆಯಲ್ಲ, ಎಲ್ಲಾ ಧರ್ಮಗಳಲ್ಲೂ ಆ ಧರ್ಮದ ಹೆಣ್ಣು ಈ ಧರ್ಮ ಮದ್ವೆ ಆಗೋದು ಇದು ಸಾಂವಿಧಾನಿಕವಾಗಿ ಗೌರವಾನ್ವಿತವಾಗಿದೆ. ಇವತ್ತಿನಿಂದ ಅಲ್ಲ, ನೀವು ನಮ್ಮ ಸನಾತನ ರಾಜರಾದ ಹೊಯ್ಸಳರು, ಹೊಯ್ಸಳರ ಕಾಲದಲ್ಲಿ ಚತುಸ್ಸಮಯಾರಾಧನೆ ಅಂತಿತ್ತು. ಒಬ್ಬ ರಾಜ ಜೈನ ಆಗಿದ್ದ ಅಂತ ಇಟ್ಕೋ, ಆತ ಹಿಂದೂ ಧರ್ಮದ ಹುಡುಗಿಯನ್ನ ಮದ್ವೆ ಆಗ್ತಿದ್ದ. ಅಂದ್ರೆ ಹಿಂದೂ ಧರ್ಮ ಅನ್ನೋದು ಅಷ್ಟಿರ್ಲಿಲ್ಲ ಅವಾಗ, ಅಂದ್ರೆ ಅದು ಸನಾತನ ಧರ್ಮ ಅಂತಿತ್ತು. ಇವಾಗ ಜೈನ ರಾಜ ಸಡನ್ ಆಗಿ ವೈಷ್ಣವ ಆಗ್ಬಿಡ್ತಾನೆ, ಎಲ್ಲಿ ವಿಷ್ಣುವರ್ಧನ ಆಗ್ಬಿಡ್ತಾನೆ ಬಿಟ್ಟಿದೇವ. ಅವನು ಜೈನ ಆರಾಧನೆ ಮಾಡೋ ಶಾಂತಲೆಯನ್ನ ಮದ್ವೆ ಆಗ್ತಾನೆ. ಅಂದ್ರೆ ಒಂದೇ ರಾಜ್ಯದಲ್ಲಿ ಲಕ್ಷ್ಮಿ ವೈಷ್ಣವಳಾಗಿರ್ತಾಳೆ, ಒಂದೇ ತಂದೆ ಮಕ್ಕಳಾದ್ರು ಕೂಡ. ಅಂದ್ರೆ ರಾಜ ಶಿವ ದೇವಸ್ಥಾನಕ್ ಹೋದ್ರೆ ರಾಣಿ ವಿಷ್ಣು ದೇವಸ್ಥಾನಕ್ ಹೋದ್ರೆ ಇನ್ನೊಂದು ರಾಣಿ, ಜೈನ್ ದೇವಸ್ಥಾನಕ್ ಹೋದ್ರೆ ತಾಯಿ, ಬುದ್ಧ ದೇವಸ್ಥಾನಕ್ಕೆ ಹೋಗಿ ಸ್ತೂಪಕ್ಕೆ ಹೋಗಿ ಅಲ್ಲಿ ಪೂಜೆ ಅರ್ಚಿಸೋಂಗೆ ಒಂದೇ ಮನೆಯಲ್ಲಿ ಇರೋರು ನಾಲ್ಕು ಸಮಯ ಆರಾಧನೆ ಮಾಡ್ತಾರೆ. ಇದನ್ನೇ ಅಕ್ಬರು ಒಳ್ಳೆ ರೂಲ್ ಮಾಡ್ಬೇಕು ಅಂತ ತನ್ನದಾಗಿಸ್ಕೊಂಡ. ದೀನ್ ಇಲಾಹಿ ಅಂತ ಶುರು ಮಾಡಿ ಏನ್ ಮಾಡ್ದ, ಫತೇಪುರ್ ಸಿಕ್ರಿಗೆ ಹೋಗಿ ಗೊತ್ತಾಗತ್ತೆ ಅಕ್ಬರ್ಗೆ ಮೂರು ಜನ ಪತ್ನಿಯರಿರ್ತಾರೆ. ಒಂದು ಜೋಧಾಬಾಯಿ ನಮ್ಮ ಸನಾತನ ಧರ್ಮದ ರಾಜಪೂತ ಪತ್ನಿ ಆದ್ರೆ, ಇನ್ನೊಂದು ಮುಸಲ್ಮಾನ್ ಹೆಣ್ಣ ಮದುವೆ ಆಗಿರ್ತಾನೆ. ಆಕೆಗೆ ಸೇಮ್ ಅವ್ರ ಧರ್ಮದ ಶೈಲಿಯಲ್ಲೇ ಮನೆ ಮಾಡಿಕೊಟ್ಟಿದ್ದಾನೆ, ಇವತ್ತಿಗೂ ಹಂಗೆ ಇದೆ. ಕ್ರಿಶ್ಚಿಯನ್ ಹೆಣ್ಣಿಗೆ ಶಿಲುಬೆ ಶೇಪ್ ಅಲ್ಲೇ ಮನೆ ಮಾಡಿಕೊಟ್ಟಿದ್ದಾನೆ. ಇಂದು ಜೋಧಾಬಾಯಿಗೆ ಕೃಷ್ಣನ ಮೂರ್ತಿ ಇಟ್ಬಿಟ್ಟು ಅಲ್ಲೊಂದು ದೊಡ್ಡ ಮಂದಿರ ಮಾಡಿ ಅಲ್ಲಿ ಪೂರಾ ಅವ್ರ ಧರ್ಮಕ್ಕನುಸಾರ ಮಾಡಿಕೊಟ್ಟಿದ್ದಾನೆ ನೋಡೋ. ಇದು ವ್ಯಕ್ತಿತ್ವದಿಂದ, ಅದೇ ಔರಂಗಜೇಬ ಬಂದ ನನ್ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮ ಇರಬಾರ್ದು ಅಂತ ವಾದಿಸಿ ಅವನು ಪತನ ಆದ. ಹೌದು ಹೌದು ನೋಡೋ, ನನ್ನದೇ ಅಂದಾಗ ಪತನ ಆಗುತ್ತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂದ್ರೆ ಪತನ ಆಗೋದಿಲ್ಲ. ಅವರವರ ಧರ್ಮ, ಒಂದೇ ತಾಯಿಗೆ ನಾಲ್ಕು ಮಕ್ಕಳು ಇಡ್ತಾರೋ, ಒಬ್ಬ ಆಂಜನೇಯ ಸ್ವಾಮಿ ಇಷ್ಟಪಡ್ತಾನೆ, ಒಬ್ಬ ರಾಮರನ್ನ ಇಷ್ಟಪಡ್ತಾನೆ, ಒಬ್ರು ಯತಿ ರಾಘವೇಂದ್ರರನ್ನ ಇಷ್ಟಪಡ್ತಾನೆ,
ಅವರವರ ಆರಾಧನೆ ಅವ್ರಿಗೆ ಸೇರಿದ್ದು, ಅವ್ರಿಗೆ ಇಷ್ಟ ಅನ್ನೋದು. ಹಿಂಗೆ ಇರ್ಬೇಕು ಅಂತ ಇಲ್ಲಪ್ಪ. ಆದ್ರೆ ಒಬ್ಬರು ಇನ್ನೊಬ್ಬರನ್ನ ಕನ್ವರ್ಟ್ ಮಾಡಕ್ ಬರ್ತಾರಲ್ಲ, ಅದು ಮಹಾ ತಪ್ಪು. ಹೌದು, ಕನ್ವರ್ಟ್ ಮಾಡೋದು ತಪ್ಪು ಅಂತ ಹೇಳಿದ್ರು ನಮ್ ಧರ್ಮದಲ್ಲಿ. ಯಾಕಂದ್ರೆ ಒಬ್ಬರನ್ನ ಬಲವಂತವಾಗಿ ಕನ್ವರ್ಟ್ ಮಾಡ್ಬೇಡಿ ಅಂತ. ಅದನ್ನ ಇವರು ಅಪಾರ್ಥ ಮಾಡ್ಕೊಂಡ್ಬಿಟ್ಟು ಒಂದ್ಸಲ ಕನ್ವರ್ಟ್ ಆದ್ರೆ ವಾಪಸ್ ಬರಬಾರ್ದು ಅಂತ ತಿಳ್ಕೊಂಡ್ರು. ಅದನ್ನ ಶಿವಾಜಿ ಮಹಾರಾಜರು ಏನ್ ಮಾಡಿದ್ರು ಅಂದ್ರೆ, ಕನ್ವರ್ಟ್ ಆಗಿರೋರು ಕೂಡ ವಾಪಸ್ ಬನ್ನಿ ನಿಮ್ಗೆ ಇಷ್ಟ ಆದ್ರೆ ಅಂತ ಹೇಳಿದ್ರು. ವಿನ ಯಾವ ಧರ್ಮ ದ್ವೇಷ ಮಾಡ್ಲಿ, ಶಿವಾಜಿ ಮಹಾರಾಜರ ಮನೆಯಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಮುಸಲ್ಮಾನರಿದ್ರು, ಆ ಹುಡುಗನ್ನ ಬಿಡಿಸ್ಕೊಳ್ಳಕ್ಕೆ ಒಂದು ಕೋಟೆಗಳನ್ನೇ ಬಿಟ್ಕೊಡ್ತೀನಿ ಅಂತ ಹೇಳ್ದ ಶಿವಾಜಿ ಮಹಾರಾಜರು. ಔರಂಗಜೇಬ್ ಇಂದ ಲಡ್ಡು ಮೂಟೆಗಳಲ್ಲಿ ತಪ್ಪಿಸ್ಕೊಂಡ್ಬಂದಾಗ ಆ ಹುಡುಗ ಅನ್ವರ್ ಅಂತ ಹುಡುಗ ತಪ್ಪಿಸ್ಕೊಂಡಿದ್ದಕ್ಕೆ ಹೆಲ್ಪ್ ಮಾಡಿ ಅವನು ಸಂಭಾಜಿ ಆತರ ಕಾಲು ಒತ್ತುತ್ತಾ ಇರ್ತಾನೆ, ಸಂಭಾಜಿ ತರ ಮಲ್ಕೊಂಡ್ಬಿಡ್ತಾನೆ, ಅವನ್ ಸಿಕ್ಕಾಕೊಂಡು ಅವನ ಚಿತ್ರ ಹಿಂಸೆ ಮಾಡ್ತಾರ ಔರಂಗಜೇಬ್. ಅವಾಗ ಲೆಟರ್ ಬರೀತಾರೆ ಶಿವಾಜಿ ಮಹಾರಾಜ್, ಆ ಮಗುನ್ ಬಿಟ್ಬಿಡಿ ಅಂತ. ಧರ್ಮ ಹಂಗೆಲ್ಲ ಇಲ್ವೋ ನೋಡೋ, ಯಾರ ಧರ್ಮ ದ್ವೇಷ ಮಾಡೋರು ಪ್ರಾಪರ್ ಲೀಡರ್ ಆಗೋಕ್ ಆಗೋದಿಲ್ಲ. ಆದ್ರೆ ಧರ್ಮ ರಕ್ಷಣೆ ಬೇರೆ, ಧರ್ಮ ದ್ವೇಷ ಬೇರೆ. ಇದನ್ನ ಅವರವರ ಧರ್ಮನ ರಕ್ಷಣೆ ಮಾಡ್ಕೊಳ್ಳೋದು ಅದು ವೀರತ್ವ, ಅದನ್ನ ಡಿಫೆನ್ಸ್ ಅಂತಾರೆ. ಧರ್ಮ ದ್ವೇಷ ಮಾಡೋದು ಅಟ್ಯಾಕ್, ಅದು ಹೌದು ವಿರುದ್ಧ ಮಾಡ್ತಾರೆ. ಅದರಿಂದ ನೀನ್ ಎಲ್ಲರನ್ನು ಪ್ರೀತಿಸು, ಯಾರನ್ನೂ ದ್ವೇಷಿಸಬೇಡ. ಆದ್ರೆ ನಿನ್ನ ರಕ್ಷಣೆ ಮಾಡ್ಕೊಳ್ಳೋದು ನಿನ್ ಕರ್ತವ್ಯ. ಸಡನ್ ಆಗಿ ನಿನ್ ಮೇಲೆ ಅಟ್ಯಾಕ್ ಆದ್ರೆ ನೀನ್ ರಕ್ಷಣೆ ಮಾಡಲ್ವೇನಾ? ಖಂಡಿತ, ಅದು ಪರ್ಸನಲ್ ರೈಟ್ ಅಲ್ಲೇನಾ? ಅಟ್ಯಾಕ್ ಮಾಡೋದು ತಪ್ಪು. ಏನೋ ತುಂಬಾ ಮಾತು ಎಳೆದು ಬಿಟ್ಟೆ ಕತ್ತೆ. ಇಲ್ಲ ಇಲ್ಲ, ನಾನೇನು ಹೇಳಿದಿಲ್ಲ. ತುಂಬಾ ನನಗ್ ತುಂಬಾ ಏನೋ ಇಷ್ಟ ಒಂದೆಲ್ಲ ಇದೆಯಾ ನಮ್ ಇದ್ರಲ್ಲಿ. ನಾನ್ ಸುಮ್ನೆ ಒಕ್ಕಲಿಗಾಗಕ್ಕೆ ನೀವು ಇಷ್ಟುದ್ದ ಸಾರಾಂಶ ಇಷ್ಟುದ್ದ ಇಲ್ಲ ಅಲ್ಲ ನಾನು ಹೇಳಿದ್ದು ಅಲ್ಲ ಅಲ್ಲ. ಯಾಕೆ ಅಂತಂದ್ರೆ ಈ ವಿಚಾರಗಳು ನನ್ ಕಿವಿಗ್ ಬಂದಿರೋದಲ್ಲ. ಇವನ್ ನಮ್ಗೆ ಗೊತ್ತು ಇರ್ಲಿಲ್ಲ, ಇವನ್ ನಮ್ ತಂದೆ ತಾಯಿಗಳು ಗೊತ್ತೋ ಗೊತ್ತಿಲ್ಲೋ ಗೊತ್ತಿಲ್ಲ. ಇವಾಗ ನಾನು ಅವ್ರಿಗೆ ಹೇಳಿದ್ರೆ ಅವ್ರು ಅಂತ ತಿಳ್ಕೊಳ್ತಾರ, ಹೌದು ಈ ತರ ಹಿಂಗೆ ಹಿಂಗೆ ಅಂತ. ಸೊ ನೋಡಿ ಎಷ್ಟು ಯೂಸ್ಫುಲ್ ಟಾಕ್ ಇದು ನಿಜವಾಗ್ಲು, ನನಗ್ ನಿಜವಾಗ್ಲು ತುಂಬಾ ಬೆನಿಫಿಟ್ ಸಿಗ್ತಾ ಇದೆ. ಅಂದ್ರೆ ಪ್ರತಿದಿನ ಬೆಳಗ್ಗೆ ಪ್ರಾತಃ ಸ್ಮರಣೀಯರು ಒಕ್ಕಲಿಗ ಅಂದ್ರೆ ಕೃಷಿ ಮಾಡುವವರೆಲ್ಲ ಒಕ್ಕಲಿಗರು ಅಂತ. ಅವರು ಪ್ರಾತಃ ಸ್ಮರಣೀಯರು ಅಂದ್ರೆ ಸೈನಿಕರು ನೋಡಿ, ಒಕ್ಕಲಿಗರೆಲ್ಲ ಸೈನಿಕರೇ. ಶಿವಾಜಿ ಮಹಾರಾಜರ ಸೈನಿಕರೆಲ್ಲ ಒಕ್ಕಲಿಗರಾಗಿದ್ರು. ನಮ್ಮಲ್ಲೂ ಅಷ್ಟೇ, ಇವತ್ತು ಮ್ಯಾಕ್ಸಿಮಮ್ ನಮ್ಮ ಇಂಡಿಯನ್ ಆರ್ಮಿ ಇರೋದೇ ಒಕ್ಕಲಿಗರು, ಭೂಮಿ ಕೆಲಸ ಮಾಡೋರೇ ಸೈನಿಕರಾಗೋ. ಒಬ್ಬ ಹುಡುಗ ಇದಾನೆ ಅವನು, ಅವನು ಕೃಷಿಯಲ್ಲೇ ಮೇಲ್ ಬಂದವನು, ನೋಡಿದ್ರೆ ಉಫ್ ಅಂದ್ರೆ ಬಿದ್ದೋಗ್ತಾನೇನೋ ಅನ್ನೋ ತರ ಇದಾನೆ. ಸಣ್ಣ ಇದಾನೆ, ನಾನು ಒಳ್ಳೆ ದಷ್ಟ ಪುಷ್ಟವಾಗಿದ್ದೀನಿ. ಅವ್ನ್ ಯಾವಾಗ್ಲೂ ರೇಗಿಸ್ತಿದ್ದ, ಏನ ನೀನು ಜಿಮ್ ಮಾಡಲ್ಲ ಏನು ಮಾಡಲ್ಲ ಹಂಗೆ ಹಿಂಗೆ ಅಂತಿದ್ದೆ. ಒಂದು ವೃಕ್ಷಕ್ಕೆ ಯಾರೋ ಮಳೆ ಹೊಡೆದ್ ಬಿಟ್ಟಿದ್ರು, ನಾವಿಬ್ರು ಹೋಗಿ ತೆಗಿಯೋಣ ಅಂತ ಹೋದ್ವಿ. ನಾನು ಒಂದು ಮಳೆ ತೆಗಿಯಕಾಗ್ಲಿಲ್ಲ, ಅವನು ನಿಮಿಷಗಳಲ್ಲಿ 400-500 ಮಳೆ ತೆಗೆದ್ಬಿಟ್ಟ. ಏನೋ ಅಂದ್ರೆ ಬ್ಯಾಸ ಅಣ್ಣ ಅದು ನಮ್ಗೆ ಅಂತ ಹೇಳಿದ. ಅಂದ್ರೆ ನೋಡು ಏನ್ ಜಿಮ್, ಅವ್ರಲ್ಲಿ ಬೆರಳುಗಳಲ್ಲೇ ತಾಕತ್ತಿರುತ್ತೋ. ಹೌದು ಖಂಡಿತ ಖಂಡಿತ. ಆ ಕೆಲ್ಸ ಅಂದ್ರೆ ಕೃಷಿ ಕೆಲ್ಸ ಭೂಮಿ ಕೆಲ್ಸ ಯಾರು ಮಾಡ್ತಿರ್ತಾರೆ ಅವ್ರಿಗೆ ತಾಕತ್ ಇರುತ್ತೆ. ಅದರಿಂದ ಬೆಂಗಳೂರಿನಲ್ಲಿರೋರೆಲ್ಲ ಇವತ್ತು ಒಂದು ಸಲ ಕೆಂಪೇಗೌಡರನ್ನ ನೆನ್ಸ್ಕೊಂಡ್ಬಿಡ್ಬೇಕು. ಹೌದು, ಅರ್ಥ ಆಯ್ತಾ? ಆಯ್ತು ಸರ್. ಆಮೇಲೆ ಸರ್ ನನ್ಗೆ ಇದೊಂದು ಇಷ್ಟ ಆಯ್ತು, ಅವ್ರು ಯಾರೋ ನಿಮ್ಮ ಇದ್ರ ಬಗ್ಗೆ ಮಾತಾಡಿದ್ರು ಲಾಸ್ಟ್ ಐ ತಿಂಗ್ ಒಂದು 3-4 months ಬಿಫೋರ್ ಏನೋ ಏನೋ ಒಂದ್ ಹೇಳಿದ್ರು ನಿಮ್ಗೆ ಅಹೋರಾತ್ರ ಅಂತ ಹೇಳೋದಕ್ಕೆ ಹಗ್ಲು ರಾತ್ರಿ ಅಂತ ಹೇಳಿದ್ರು. ನನಗೆ ಆಕ್ಚುಲಿ ಅದು ಇಷ್ಟ ಆಯ್ತು. ಅರ್ಥನೇ ಹಗಲು ರಾತ್ರಿ ಅಂತ. ಅದೇ ಅದೇ ಅಹೋರಾತ್ರ ಅಂತ ಅಂದಿದ್ದಕ್ಕೆ ಇವಾಗ ಅದನ್ನ ಅದ್ರದ್ ಇನ್ನೊಂದು ಇದ್ ಮಾಡಿ ಅವನು ನಿಮ್ಮನ್ನ ಟೀಸ್ ಮಾಡ್ಬೇಕು ಅಂತ ಹೇಳಕ್ ಸ್ಟಾರ್ಟ್ ಮಾಡ್ದ, ಏನ್ ಹಗ್ಲು ರಾತ್ರಿ ಅವರೇ ಅಂತ ಹೇಳಕ್ ಸ್ಟಾರ್ಟ್ ಮಾಡ್ದ. ಬಟ್ ಆದ್ರೆ ಅಲ್ಲೇ ಎಷ್ಟು ಬರ್ತಾ ಇದೆ ನೋಡಿ, ಹಗ್ಲು ರಾತ್ರಿ ಎರಡು ಒಟ್ಟಿಗೆ ಎಲ್ಲಾ ಒಂದೇ ನೀವೇ ಇರ್ತೀರ ಅಂದ್ರೆ ಆ ಒಂದು ಅರ್ಥ ಸಿಗ್ತದೆ. ನಾನು ನಿಜವಾಗ್ಲೂ ಅದು ಆಡಿಯೋ ನೋಡ್ದ್ನಲ್ಲ, ಅವರೆಲ್ಲ ಅಹೋರಾತ್ರ ನನ್ನ ಬೈದಿದ್ದಕ್ಕೆ ಯಾವ ಬೇಸರನು ಇಲ್ಲ. ಅವರೆಲ್ಲ ಅವಾಚ್ಯ ಹೆಣ್ಣನಿಂದನೆ ಮಾಡಿದ್ದಕ್ಕೆ ತುಂಬಾ ಬೇಸರ ಇದೆ ಅಹೋರಾತ್ರನಿಗೆ. ಹೆಣ್ಣನಿಂದನೆ ಅಸಭ್ಯ ಕಣದು. ಹೌದು ಸರ್, ಅದು ಅಂತದನ್ನ ಖಂಡಿಸದೇ ಇರುವಂತ ನಟ ಎಂತವನು ಅವನು. ಅವನು ಮಾನವೀಯತೆ ಇರೋ ನಟ ಅಲ್ವ ಅವನು. ಅವನೊಬ್ಬ ಅಂತ ಶೇಲಗಳನ್ನೆಲ್ಲ ಬಿಟ್ಕೊಂಡು ನಮ್ಮ ಕರ್ನಾಟಕನ ಹಾಳು ಮಾಡ್ತಾ ಸುಮ್ನೆ ಇರ್ತಾನೇನು ಅಹೋರಾತ್ರ? ಏಯ್, ಸುಮ್ನೆ ಕೂರೋದಿಲ್ಲ ಇವನು.
ಇರಬಾರ್ದು ಸರ್, ಇರಬಾರ್ದು. ಯಾಕೆಂದ್ರೆ ಅವ್ರು ಅವ್ರ ಕಡೆಯವ್ರೆ ಜಾಸ್ತಿ ಆದಷ್ಟು ಯಾವ ಜಾಸ್ತಿ ಯಾವ ಕಮ್ಮಿ ಇಲ್ವೋ, ಯಾವ ತಂತ್ರಜ್ಞಾನ ಇಲ್ಲದೆ ಇರೋವಾಗ ಪುಲಿಕೇಶಿ, ಸತ್ಯಾಶ್ರಯ ಪುಲಿಕೇಶಿ ಭಾರತ ಎಲ್ಲ ತಿರುಗಿ ನೋಡಂಗ್ ಮಾಡ್ಲಿಲ್ವೇನೋ. ಮದಕರಿ ನಾಯಕನ ಟೈಮಲ್ಲಿ ಯಾವ ತಂತ್ರಜ್ಞಾನ ಇತ್ತು, ಯಾವ ಇಂಟರ್ನೆಟ್ ಇತ್ತು? ನಮ್ಮ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಏನಾದ್ರೂ ಈ ಇಂಟರ್ನೆಟ್ ಇದ್ದಿದ್ರೆ ವರ್ಲ್ಡ್ ಫುಲ್ ಪೂರಾ ಅಪ್ಯಾಕ್ಟೈಡ್ ಪಾಲಿಸಿನ ರದ್ದ್ ಮಾಡ್ಬಿಡ್ತಿದ್ರು ಅವರು. ಅಂತದ್ದು ನಮಗೆ ಈ ನಮ್ ಬಸವಣ್ಣ ಅವ್ರ ಕಾಲದಲ್ಲಿ ತಂತ್ರಜ್ಞಾನ ಇದ್ದಿದ್ರೆ ಪೂರಾ ವರ್ಲ್ಡ್ ಎಲ್ಲ ಶರಣರ್ ಆಗ್ಬಿಡ್ತಿದ್ರು. ಅಂತದ್ದು ಈಗ ನಮ್ಮ ಕೈಲಿ ತಂತ್ರಜ್ಞಾನ ಇದ್ರೆ ಇವ್ರಿಗೆ ಅಂಜಬೇಕೇನ ನಾವು? ಸತ್ಯನ ಕೈಲಿ ಇಟ್ಕೊಂಡು ಯಾರೋ ಇವ್ರು ಹಣ, ಅದೊಂದು ನೋಟ್, ಅದೊಂದು ನೋಟ್, ಅದೊಂದು ಪೇಪರ್ ಕಣ. ಅದು ಸತ್ಯ ಇದ್ರೇನೆ ಅದು ಹಣ. ಅದು ಅಸತ್ಯ ಆಗಿದೆ ಅಂದ್ರೆ ಅದು ಪೇಪರ್ಗೆ ಸಮಾನ. ಅದು ಹೆಣ್ಣ ನಿಂದನೆ ಮಾಡ್ಕೊಂಡು ಇವ್ರು ಓಡಾಡಕ್ ಬಿಡ್ತಾನೆ ಅಹೋರಾತ್ರ. ಇಲ್ಲ ಸರ್, ಬಿಡಬಾರ್ದು ಸರ್. ಹಾಗೆ ಇನ್ನೊಂದೇ ಒಂದ್ ಮಾತು, ಇಫ್ ಯು ಡೋಂಟ್ ಮೈಂಡ್, ನಿಮ್ಗೆ ಏನಾದ್ರೂ ಡಿಸ್ಟರ್ಬ್ ಆಗ್ತಿದೆ ನಂಗೆ ಗೊತ್ತಿಲ್ಲ, ಐ ಆಮ್ ಸಾರಿ, ಬಟ್ ನಾನು ಕೇಳ್ಬೇಕು ಅಂತ ಇವೆಲ್ಲ ಸ್ವಲ್ಪ ಮನ್ಸಲ್ಲಿ ಇತ್ತು. ಸೊ ಅದಕ್ಕೋಸ್ಕರ ಏನಂದ್ರೆ, ನೀವ್ ಹೇಳ್ತಿದ್ರಿ ಸಾಲ ಮಾಡಬಾರ್ದು, ಸಾಲ ಇದ್ ಮಾಡೋಕ್ ಹೋಗ್ಬಾರ್ದು ಅನ್ಬಿಟ್ಟು. ಸೊ ನಾನು ಒಂದೇ ಒಂದ್ ಏನ್ ಮಾಡಿದೀನಿ ಅಂದ್ರೆ ಸರ್, ಹಲೋ, ತುಂಬಾ ಆಯ್ತು ನಿಂದು, ಬೇಕಾಗಿಲ್ಲ ಇದು. ಎಷ್ಟು ವಿಡಿಯೋಸ್ ಅಲ್ಲಿ ಸಾಲದ ಬಗ್ಗೆ ಹೇಳಿದೀನಿ, ಮತ್ತೆ ಮತ್ತೆ ಅದನ್ನೇ ಕೇಳ್ತಿರಲ್ಲ ನೀವು. ಒಂದೇ ಒಂದ್ ನಾನೊಂದ್ ಮಾತು ಹೇಳ್ಬಿಡ್ತೀನಿ, ಪೂರ್ತಿಯಾಗಿ ಹೇಳ್ಬಿಡ್ತೀನಿ ಕೇಳಿ. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ, ಯಾಕೆ ರೀಸನ್ ಹೇಳ್ತೀನಿ. ನಾನು ಸಾಲ ಮಾಡಿದೀನಿ ಅಂತ ಹೇಳ್ತಿಲ್ಲ, ಸಾಲ ಮಾಡಿರೋದು ಒಟ್ಟು, ಬಟ್ ಆದ್ರೆ ಯಾಕೆ, ಏನ್ ರೀಸನ್, ಅದ್ರ ಮೇಲೆ ಏನಿದೆ ಅಂತ ನಾನು ಹೇಳ್ಬಿಡ್ತೀನಿ ಕೇಳಿ. ಏನಂದ್ರೆ ನಾನು ಅವಾಗಿಂದ ಚಿಕ್ಕ ವಯಸ್ಸಿನ ಏನ್ ಗೊತ್ತಾ, ಕೂಡಿಟ್ಟಿದ್ದೆಲ್ಲ ಇನ್ನೊಂದು ಖರ್ಚಾಗ್ಬಿಡ್ತಾ ಇತ್ತು, ಅಥವಾ ಏನೋ ಒಂದು ಕೂಡಿಟ್ಟು ನಾನು ಇಲ್ಲ ಎಲ್ಲೂ ಯಾರ ಹತ್ರ ಕೈ ಚಾಚಿಲ್ಲ. ಇವತ್ತಿನವರೆಗೂ ಯಾರ ಹತ್ರ ನಾನು ಏನು ಸಾಲ ಮಾಡಿ ಅಂದ್ರೆ, ಸಾಲ ಮಾಡಿಲ್ಲ, ಬ್ಯಾಂಕ್ ಅಲ್ಲಿ ಇಎಂಐ ತರ ತಗೊಂಡು ಎವ್ರಿ ಮಂತ್ ಇನ್ಸ್ಟಾಲ್ಮೆಂಟ್ ತರ ಕಟ್ಕೊಂಡು ಹೋಗ್ತಾ ಇದ್ದೇನೆ. ಅದು ಕಾರ್ಗೆ ಅಂತ ನಾನು ಇದ್ ಮಾಡಿದೆ. ಆಕ್ಚುಲಿ ನಾನೇನ್ ಮಾಡಿದೆ ಅಂದ್ರೆ, ನನಗೆ ನಾನು ಇಷ್ಟು ಅಂತ ಅಮೌಂಟ್ ಎತ್ತಿಟ್ರೆ ನಾನೇನೋ ಒಂದು ಉದ್ದೇಶಕ್ಕೆ ಅಂತ ಎತ್ತಿರೋದು, ಅಷ್ಟಲ್ಲ ಆಗ್ಲೇ ಬೇರೆ ಡೈವರ್ಷನ್ ಆಗ್ತಿಲ್ಲ. ಹಿಡಿತದಲ್ಲಿ ಕೂಡಿಡಕ್ ಆಗಲ್ಲ, ಸಾಲ ತೀರಿಸಕ್ಕಾಗಲ್ಲ. ಜೀವನದಲ್ಲಿ ಬದುಕ್ತಿ ಅಂದ್ರೆ ಇನ್ನೊಬ್ಬರ ಆಳಾಗ್ ಬದುಕ್ತಿ ಅಷ್ಟೇ. ನೀನು ಒಂದು ಕೂಡಿಡೋಕೆ ನಿನ್ನಲ್ಲಿ ಹಿಡಿತಾ ಇಲ್ಲ ಅಂದ್ಮೇಲೆ ಸಾಲದಲ್ಲಿ ನೀನು ಯಾವ ಲೆವೆಲ್ ಹೋಗ್ತಿ ಅಂದ್ರೆ ಭಾರತ ಬಿಟ್ಟು ತೊಲಗು ಅನ್ನೋ ತರ ಆಗೋಗ್ತೀಯ. ಅವ್ರ ಯಾರೋ ಹೋಗಿದಾರ ಐಶ್ವರ್ಯವಂತ ಹಂಗೆ ಬಿಡು, ನಿನ್ ಬುದ್ಧಿ ಹೇಳಕ್ಕಾಗಲ್ಲ ಬಿಡು. ಯಾವ್ದು ಕೂಡಿಡೋಕೆ ಹಿಡಿತಾ ಇಲ್ಲ ಅಂತೇಳಿ ಸಾಲ ಮಾಡದಂತೆ ಹೋಗಲ್ಲ. ಇಲ್ಲ ಸರ್, ಕೂಡಿಡೋದಕ್ಕೆ ಹಿಡಿತಾ ಇಲ್ಲ ಸರ್, ನನ್ ಮಾತು ಅರ್ಥ ಮಾಡ್ಕೊಳ್ಳಿ. ಹಂಗಲ್ಲ, ಆಕ್ಚುಲಿ ನಾನು ಹೇಳಿದ್ದು ಕೂಡಿಡೋದಕ್ಕೆ ಹಿಡ್ತಾ ಇದೆ. ಅಲ್ಲ, ಕೂಡಿಟ್ಟ ಹಣದ ಮೇಲೆ ಹಿಡಿತಾ ಇಲ್ದೆ ಇರೋನ್ ನೀನೇನೋ ಮಾಡಕ್ ಸಾಧ್ಯ? ಅದೇ ಇವಾಗ ಇನ್ನೇನು ಬಿಟ್ಟು ಹೇಳೋದು, ಇಡೋ. ಎಷ್ಟ್ ನಿಮಿಷ ಆಯ್ತು ನೀನ್ ಮಾತಾಡಿ? 32 ನಿಮಿಷ ಆಯ್ತು, ಇಡೋ ಫೋನ್. ಯಾಕ್ ಸರ್ ಬೇಜಾರ್ ಮಾಡ್ಕೊಳ್ತಾ ಇದೀರಾ? ಇದಕ್ ಬೇಜಾರ್ ಮಾಡ್ಕೊಂಡ್ಬಿಡಿ ದಯವಿಟ್ಟು, ಐ ಆಮ್ ಸಾರಿ. ಇವಾಗ ನಾನು ಅದನ್ನೇ ಹೇಳ್ತಿರೋದು, ಇಲ್ಲ ಎಲ್ಲ ಮುಗ್ದಿದೆ, ಇವಾಗ ಮುಗಿಸ್ತಾ ಇದೀನಿ ಎಲ್ಲ. ಮತ್ತೆ ಸಾಲ ಮಾಡಿದ್ಯಾ ಅಂದ್ರೆ ಇವನ ಹತ್ರ ಮಾತಾಡಿ ಟೈಮ್ ವೇಸ್ಟ್ ಮಾಡಿದ್ಯಾ? ಸಾಲ ಮಾಡಿದ್ದೆ ಸರ್, ಇವಾಗ ತಪ್ಪು ಮಾಡದೆ ಯಾರಿದಾರೆ ಹೇಳಿ ಸರ್. ಇನ್ನ ನನ್ ಚಿಕ್ಕ ವಯಸ್ಸು ಸರ್, ಜೀವನ ಎಲ್ಲ ಇದೆ. ಜೀವನ ಎಲ್ಲಿ ಸರ್, ಇನ್ನ 23 ವರ್ಷ ಎಲ್ಲಿ? ವಯಸ್ಸಿಗೆ ನಿನ್ ವಯಸ್ಸಿಗೆ ಹತ್ತಪ್ಪದು ಜೀವನ ಎಲ್ಲ ಅಹೋರಾತ್ರ ಇದೇ ಆಗೋಯ್ತಲ್ಲೋ. ನಿಮ್ಗೆ ಒಂದ್ಸಲ ಆಡಿ ವಿಡಿಯೋದಲ್ಲಿ ಹೇಳಿದ್ರು ನೀವು ಮತ್ತೆ ಮತ್ತೆ ಫೋನ್ ಅಲ್ಲಿ ಮಾತಾಡ್ತೀರಾ ಸಾಲದ ಬಗ್ಗೆ? ಇವಾಗಲ್ಲ, ನಾನ್ ಜಸ್ಟ್ ನಾನು ಹೇಳ್ಕೊಂಬೇಕು ಅಂತ ಅನ್ನಿಸ್ತು. ನಾನು ಪೂರ್ತಿ ಹೇಳಲೇ ಇಲ್ಲ, ನೀವ್ ಆಗ್ಲೇ ಕಟ್ ಮಾಡಿ ಬಿಟ್ಬಿಟ್ರೆ ಬಿಡಿ, ಹೋಗ್ಲಿ ಅದ್ರಲ್ಲಿ ಬೇಡ, ಸಾಲದ್ ಬೇಡ, ಹೋಗ್ಲಿ. ಚೆನ್ನಾಗಿದ್ದೀರಾ ಸರ್, ನೀವು ಚೆನ್ನಾಗಿದ್ದೀರಾ? ಮತ್ತೆ ಸುಮ್ಮನೆ ಇದು ವೇಸ್ಟ್ ಪ್ರಶ್ನೆ ಇದು. ಇವನ್ ಮುಖ ನೋಡಿದ್ರೆ ಗೊತ್ತಾಗಲ್ಲ, ಇವನ್ ಧ್ವನಿ ನೋಡಿದ್ರೆ ಗೊತ್ತಾಗಲ್ಲ, ಇವನ್ ಚೆನ್ನಾಗಿದ್ದಾನೆ, ಒಳ್ಳೆ ಕೋಣತ್ತರ ಇದ್ದಾನೆ. ಇನ್ನೇನು, ನಾನು ಮೊನ್ನೆ ನಿಮ್ದು ಇನ್ನೊಂದು ವಿಡಿಯೋ ನೋಡಿದೆ, ಆ ಟೊಮೆಟೊ ಹಣ್ಣು ನೀವು ಎಕ್ಸ್ಪ್ಲೈನ್ ಮಾಡ್ತಿದ್ರಿ ಗೊತ್ತಾ, ಸೂಪರ್ ಆಗಿತ್ತು ಸರ್. ನಿಜವಾಗ್ಲು ನನ್ಗೆ ನೀವು ಅದನ್ನ ಹೇಳ್ತಾದ್ರೆ, ನೀವ್ ಅದ್ ಸ್ಮೆಲ್ ಮಾಡಿ ಇದ್ ಮಾಡಿ ಈ ತರ ಕ್ರಿಸ್ಪಿ ಕ್ರಿಸ್ಪಿ ಅಂದ್ರೆ ಅರ್ಧ ಈ ತರ ಬೆಂದಿದೆ ಅಂತ ಅಂದಾಗ ನನ್ ಬಾಯಲ್ಲಿ ನೀರ್ ಬರ್ತಾ ಇತ್ತು, ಅಷ್ಟು ಚೆನ್ನಾಗಿ ನೀವ್ ಎಕ್ಸ್ಪ್ಲೈನ್ ಮಾಡ್ತಿದ್ರಿ. ಅದನ್ನ ನೋಡ್ತಾ ನಮ್ಗೂ ಆ ಟೈಮ್ಗೆ, ಇಲ್ಲ ನಾವು ತಿನ್ಬೇಕಲ್ಲ ಇದನ್ನ, ನಾವು ಮಾಡ್ಕೊಬೇಕಲ್ಲ ಅಂತ ಅಷ್ಟು ನಮ್ಗೂ ಒಂಥರ ಇಂಪ್ರೆಸ್ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು ಅದು. ಮಿಲ್ಕ್ ಅಂತೆ ಪ್ರೋಟೀನ್ಸ್ ಏನ, ನಾಲಿಗೆ ರುಚಿ ಇಲ್ದೇ ಇರೋದು ದೇಹಕ್ಕೆ ಒಳ್ಳೇದ್ ಹೆಂಗೋ ಮಾಡುತ್ತೆ. ನಾಲಿಗೆ ಇರೋದೇ ರುಚಿಗಳಿಂದ ಆಸ್ವಾದಿಸೋದು, ದೇಹವನ್ನ ರುಚಿಗಳಿಂದ ವೆಲ್ಕಮ್ ಮಾಡಿ ದೇಹನ ಸದೃಢವಾಗುವಂತೆ ಮಾಡೋದು. ಹಾಗಂತ್ರೆ ನೀನ್ ಹೇಳ್ಬೋದು ಸರ್ ಹಾಗಾದ್ರೆ ಬೇವು ಹೆಂಗೆ ಅಂತ. ಔಷಧಿ ಈ ರುಚಿಯನ್ನ ನೆಗೆಟಿವಿಟಿ ನೆಗೆಟ್ ಮಾಡತ್ತದು. ಅಂದ್ರೆ ನಾಲಿಗೆನ ಬೇವು ಹೋದ ತಕ್ಷಣ ಇನ್ನಷ್ಟು ರುಚಿ ನೋಡೋ ತಾಕತ್ ಬರುತ್ತೆ ನಾಲಿಗೆಗೆ. ಹಿಂಗೆ ಈ ರುಚಿ ಅರುಚಿ ಅಂದ್ರೆ ರುಚಿ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ಎರಡನ್ನೂ ಸವಿಬೇಕು ನಾವು.
ಆದ್ರೆ ಈ ಪ್ರೋಟೀನ್ಸ್ ಅಂತೆ ಅದರಲ್ಲಿ ಏನೋ ಇರಲ್ಲ, ಅದರಲ್ಲಿ ಅದು ಒಂಥರ ಎಷ್ಟು ಡೇಂಜರಸ್ ಅಂದ್ರೆ ಅದರಿಂದ ಎಕ್ಸಿಟ್ ಆಗೋಕ್ ಆಗಲ್ವೋ, ಎಕ್ಸಿಟ್ ಆಗೋಕ್ ಆಗಲ್ಲ. ಆದ್ರಿಂದ ನ್ಯಾಚುರಲ್ ಫುಡ್ ಗಳನ್ನ ತಿನ್ನೋದು, ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ. ಸರಿ ಸರ್, ಓಕೆ, ಥ್ಯಾಂಕ್ ಯು. ನಾನು ಆಗ್ತಾ ಇದ್ದೀನಿ, ನಾನು ಟೂ ಮಚ್ ಇನ್ಫಾರ್ಮೇಶನ್ ಇದೆ. ಇಲ್ಲ ಇಲ್ಲ ಸರ್, ಬೇಕಾಗಿತ್ತು ಸರ್ ನಿಮ್ಮಿಂದ ನಾನು ಇನ್ಫಾರ್ಮೇಶನ್ ನಾನು ತಿಳ್ಕೊಂಡಷ್ಟು. ಅಂಡ್ ಇನ್ನೊಂದು 10 ಜನಕ್ಕೆ ಇದು ವಿಚಾರ ಗೊತ್ತಾಗತ್ತೆ ಅಂದ್ರೆ ಖುಷಿ ಆಗುತ್ತೆ. ಮಾಡಿ ಸರ್ ದಯವಿಟ್ಟು, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ನಿಮ್ಗೆ ಯಾವಾಗಾದ್ರೂ ಇನ್ಫಾರ್ಮೇಶನ್ ಏನೋ ಬೇಕು ಅಂದ್ರೆ ಕಾಲ್ ಮಾಡ್ತೀನಿ ಸರ್, ದಯವಿಟ್ಟು ಪಿಕ್ ಮಾಡಿ. ಪ್ಲೀಸ್ ಇವೆಲ್ಲ ಮಾಡ್ಬಿಡಿ ದಯವಿಟ್ಟು, ಪ್ಲೀಸ್ ರಿಕ್ವೆಸ್ಟ್ ಪ್ಲೀಸ್ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.